हेलो राजू। ओ सीनु बाबा। ಏನಯ್ಯಾ ಬೆಳಿಗ್ಗೆ ಬೆಳಿಗ್ಗೆನೇ ನಿನ್ನ ದರ್ಶನ ಏನಾದರೂ ವಿಶೇಷನಾ? ನಿನ್ನೆ ನಿನ್ನ ನಾಟಕದಲ್ಲಿ ಮಾಡಿದ ಆಕ್ಟಿಂಗ್ ನನ್ನ ಕಣ್ಣಲ್ಲಿ ತುಂಬಿಕೊಂಡಿದೆ ಕಣೆ. ನಿನ್ನೆ ರಾತ್ರಿನೇ ಹೇಳಬೇಕು ಅಂತಿದ್ದೆ, ಬೆಳಿಗ್ಗೆ ಹೇಗೂ ಸಿಕ್ತಿಯಲ್ಲ ಅವಾಗ ಹೇಳೋಣ ಅಂತ ಸುಮ್ಮನಾದೆ. ಸೀರಾ ತಳತ್ಯಾ? ರಾಜು ಎಷ್ಟು ದಿನ ಅಂತ ಈ ತರ ನಾಟಕ ಮಾಡಿ ನಿನ್ ದುಡ್ಡನ್ನೆಲ್ಲ ಹಾಳು ಮಾಡ್ಕೊಳ್ತೀಯ? ಬೇರೆ ಇನ್ನೇನ್ ಮಾಡ್ಲಿತ್ತೀನು, ಚಿಕ್ಕ ವಯಸ್ಸಿನಿಂದ ನನ್ಗೆ ಆಕ್ಟಿಂಗ್ ಅಂದ್ರೆ ಹುಚ್ಚು, ಅದನ್ನ ಬಿಟ್ಟು ಇನ್ನೇನ್ ಮಾಡ್ಲಿ? ಅದಕ್ಕೆ ನಾನು ಹೇಳೋದು, ಸಿನಿಮಾ ಕಂಪನಿಲಿ ಕೆಲಸ ಮಾಡೋ ನನ್ನ ಬಾಮ ಇದನ್ನ ನೋಡಿ ಅವನ ಮುಖಾಂತರ ಡೈರೆಕ್ಟರ್ ಕೃಷ್ಣಪ್ಪ ಅವರನ್ನ ನೋಡೋಣ, ಅವರು ನಿನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ನ ನೋಡಿ ಖಂಡಿತವಾಗ್ಲೂ ನೀನ್ ಚಾನ್ಸ್ ಕೊಟ್ಟೆ ಕೊಡ್ತಾರೆ. ಚಾನ್ಸ್ ಕೊಡ್ತಾರೆ ಅಂತ್ಯಾ? ನನಗೇನೋ ಅನುಮಾನ. ಅನುಮಾನ ಪಡ್ಬೇಡ ರಾಜು, ಯೋಚನೆ ಮಾಡ್ಬೇಡ, ನಾನೀಗ ಎಲ್ಲಾನು ಏರ್ಪಾಡ್ ಮಾಡೇ ಮಾಡ್ತೀನಿ. ಇನ್ನು ನಾನು ನಾಟಕದವನು, ಸಿನಿಮಾದಲ್ಲಿ ನಾನು ಶೈನ್ ಆಗ್ತೀನೇನಾ? ಏನು ಯೋಚನೆ ಮಾಡ್ಬೇಡ ರಾಜು, ಇವತ್ತು ಸಿನಿಮಾದಲ್ಲಿ ಪ್ರಖ್ಯಾತ ನಟರಲ್ಲ ರಂಗಭೂಮಿ ಕಲಾವಿದರೆ ನೀವು ಗೊತ್ತಾ? ಈಗ ಅಣ್ಣ ಅವರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲಿದ್ರು? ಬುದ್ಧಿ ಹಿರಣ್ಣ ಕಂಪನಿನಲ್ಲಿ ಇದ್ರು. ಅವ್ರು ಇವತ್ತು ಕರ್ನಾಟಕದಲ್ಲಿ ಪ್ರಖ್ಯಾತ ನಟ, ಅವ್ರ ಜೊತೆಲಿರೋರೆಲ್ಲ ರಂಗಭೂಮಿ ಕಲಾವಿದರು ಕಣೆಯ. ನೀನು ಅಷ್ಟೇನೆ, ನಾಳೆ ನೀನು ರಂಗಭೂಮಿಯಿಂದ ಸಿನಿಮಾ ನಟ ಆಗೇ ಆಗ್ತೀಯ ಅನ್ನೋ ನಂಬಿಕೆ ನನಗಿದೆ. ನೀನೇನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರಯ್ಯ. ನಮಸ್ಕಾರ. ನಮಸ್ಕಾರ. ನಿಮ್ಮನ್ನ ಇದಕ್ ಮುಂಚೆ ಎಲ್ಲೋ ನೋಡಿದೀನಲ್ಲ. ಇಲ್ವಲ್ಲ, ನೀವೇನಾದ್ರೂ ನಮಗೆ ಸಂಬಂಧ ಆಗ್ಬೇಕಾ? ಇಲ್ವಲ್ಲ, ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಈ ತರದಲ್ಲಿ ಏನಾದ್ರೂ ಸಂಬಂಧ? ಅಯ್ಯೋ ಇಲ್ರಿ, ನನ್ ಸಂಬಂಧ ಅಂತಾಗ್ಲಿ ನನ್ನವರು ಅಂತಾಗ್ಲಿ ಯಾರು ಇಲ್ಲ. ನಿಮ್ಮನ್ನ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ಯಾವ ಸಂಬಂಧನೂ ಇಲ್ಲ ಇರೋ ಮಗನೇ, ನನ್ ಪೂರ್ತಿ ಯಾಕೋ ಹಾಕೊಂತ ಇದೆಯಲ್ಲ ಮಗನೇ. ಕಳತನ ಮಾಡೋದಕ್ಕೂ ಒಂದು ಲಾಜಿಕ್ ಇದೆಯೋ? ಪಂಚೆ ಕಟ್ಕೊಂಡ್ರೆ ಚಪ್ಪಲಿ ಕದಿಬೇಕು, ಅದು ಬಿಟ್ಟು ಬೂಡ್ ಕದಿತೀಯಲ್ಲೋ ಅಂತ ಕಸ್ತೀನಿ ನನ್ ಮಗನೇ. ಎಲ್ಲ ಬಿಚ್ಚಾಕಿ ಜಾಗ ಖಾಲಿ ಮಾಡಿದ್ಯೋ ಸರಿ, ಇಲ್ಲ ಅಂದ್ರೆ ಇನ್ನ ಜೂನಿಯರ್ಸ್ ಹತ್ರ ಹೋಗಿದಾನೆ ಸರ್, ಏನ ಹೇಳಕ್ಕೆ ನೋಡಲಿ ಅವನೇ ನನ್ನ ಬಾಮಯ್ಯ. ನೆನ್ನೆ ಪಾಠನೇ ಬರ್ಲಿಲ್ಲ ಕಳ್ಳ. ಏ ಮೂರ್ತಿ, ಏನ್ ಬಾಬಾ ಇಷ್ಟೂರ? ಆ ಮೂರ್ತಿ ನಾನು ಹೇಳ್ತಿರ್ಲಿಲ್ವಾ, ಇವ್ರೆ ರಾಜಪ್ಪ ಟಾಸೇಕರ್ ಅಂತ. ಅಲ್ಲ ಸರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ನಿಮ್ ಡೈರೆಕ್ಟರ್ ಹೇಳಿ ಒಂದ್ ಒಳ್ಳೆ ಚಾನ್ಸ್ ಕೊಡ್ತು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಅವ್ರು ನಮ್ಮೂರ್ ಕಡೆಯವರು, ನಮ್ ಬಾಬಾ ಕರ್ಕೊಂಡ್ ಬಂದಿದ್ದಾರೆ. ಅವ್ರು ಡ್ರಾಮದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇರೋ ಸರ್. ನಮ್ ಫಿಲಂ ಅಲ್ಲಿ ಒಂದು ಆಕ್ಟಿಂಗ್ ಚಾನ್ಸ್ ಕೊಡಿ ಸರ್. ಕರೀರಿ ಬಾಬಾ. ನಮಸ್ಕಾರ ಸರ್. ನಮಸ್ಕಾರ. ಮೂರ್ತಿ ಹೇಳಿದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರ. ಮಾಡ್ತೀನಿ ಸರ್. ಆಂತರ್ಯ ದಂತರಾಳದಲ್ಲಿ ಅದೇನೋ ಅದೃಪ್ತಿ, ಅದೆಂತಹುದೋ ಅಶಾಂತಿ, ನನ್ನನ್ನು ಕಾಡಿಸಿ ಪೀಡಿಸುತ್ತಿರುವ ಆ ದೃಶ್ಯ ಶಕ್ತಿ ಯಾವುದು? ವಿವಿಧ ಲಿಖಿತ ಲಲಾಟದ ವಿಧಾತನೆ, ನನ್ನ ಅಂತಃಪುರದ ದೇವ ಮಂದಿರದಲ್ಲಿ ಕೇವಲ ಪಂಚಾಂಗ ಓದುವ ಜೋಯಿಸನಾಗಿದ್ದಾನೆ ಆ ಬ್ರಹ್ಮ. ಅವನೇನು ಮಾಡಬಲ್ಲ? ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ನನ್ನನ್ನು ಕಾಡಿಸಿ ಪೀಡಿಸುತ್ತಿರುವ ಅದೃಶ್ಯ ಶಕ್ತಿ ಯಾವುದು? ನವ ಚಿತ್ತ ನವ ಪಿತ್ತ ಗ್ರಹಗಳ ಕ್ರಾಂತಿಯೇ? ನನ್ನ ಸಿಂಹಾಸನದ ಮೆಟ್ಟಿಲುಗಳ ಮೇಲೆ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ ಹೆಗಲು. ನಾನು ಎಲ್ಲ ಎಲ್ಲವನ್ನೂ ಬಲ್ಲ ಮಹಾಬ್ರಾಹ್ಮಣ. ನಾನು
ದಂಡೋಪದಾಳಿಗಳ ಮಂಡ ಮಹಾಬ್ರಾಹ್ಮಣ. ನಾನೊಲಿದರೆ ಮಹಾಬ್ರಾಹ್ಮಣ, ಮುನಿದೆದ್ದರೆ ಮಹಾ ರಾಕ್ಷಸ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರ, ಏನ್ ಮಾಡೋದು, ಸುಮ್ಮನೆ ಹೋಗು ಬಂದು ಪಾತ್ರಗಳೆಲ್ಲ ಚೆನ್ನಾಗಿರೋದಿಲ್ಲ, ಹೊಸಬರಿಗೆ ಒಳ್ಳೆ ಪಾತ್ರನೇ ಕೊಡಬೇಕು. ನಾನು ಮೂರ್ತಿ ಕೈಲಿ ಹೇಳಿ ಕಳಿಸ್ತೀನಿ, ಆಗ ಬನ್ನಿ. ಈಗೇನು ಮಾಡೋದು? ಏ ರಾಜು, ಅದಕ್ಕೆ ಯಾಕೋ ಚಿಂತೆ, ನಾನು ಸ್ವಲ್ಪ ದುಡ್ಡು ರೆಡಿ ಮಾಡ್ತೀನಿ, ನೀನು ಸ್ವಲ್ಪ ದುಡ್ಡು ರೆಡಿ ಮಾಡು, ನಾವೇ ಒಂದು ಸಿನಿಮಾ ಮಾಡೋಣ, ಬೇಕಾದ್ರೆ ಕೃಷ್ಣಪ್ಪನ್ನೇ ಡೈರೆಕ್ಟರ್ ಮಾಡೋಣ. ನೀನು ಏನು ಯೋಚನೆ ಮಾಡಬೇಡಪ್ಪ, ಬಾ ನಿಮ್ಗೆ ಇನ್ನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಸರಿ ಕಣ. ನೀನು ಒಂದ್ ಲಕ್ಷ ರೂಪಾಯಿ ಕೊಡ್ತೀಯ, ಎರಡೂ ಸೇರಿದ್ರೆ ಒಂದು ಕಾಲ್ ಲಕ್ಷ ರೂಪಾಯಿ ಆಗುತ್ತೆ, ಮಿಕ್ಕಿದ ಹಣಕ್ಕೆ ಏನ್ ಮಾಡುವಂತೀಯ? ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೊಳ್ಳ. ನಾನು ನಿನ್ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಈ ಹಣ ಕೊಟ್ಟಿದ್ದೀನಿ. ಒಂದೇ ಇಲ್ಲ, ಈಗ ನಿನ್ ಊರಲ್ಲಿ ಇದೆಯಲ್ಲ ಜಮೀನು, ಅದನ್ನ ಮಾರ್ಬಿಡು. ನಮ್ ಸಿನಿಮಾ ಏನಾದ್ರೂ ಎದ್ಬಿಟ್ರೆ ಇದ್ರ ನಾಲ್ಕರಷ್ಟು ಜಮೀನ್ ತೆಗಿಬೋದು. ಏನ್ ಹೇಳ್ತೀಯ? ಸರಿ, ನಾಳೆ ಬೆಳಿಗ್ಗೆನೆ ರೆಡ್ಡಿನ ಮೀಟ್ ಮಾಡ್ಬಿಟ್ಟು ಒಂದ್ ನಿರ್ಧಾರಕ್ಕೆ ಬಂದ್ಬಿಡು. ದೇವಸ್ಥಾನ ಪೂಜೆ ಮಾಡ್ಸೋಣ, ನಡಿ. ದರ್ಶನ ಮಾಡಿದ್ರು ಒಳ್ಳೇದಾಯ್ತು, ಬಾ ಹೋಗೋಣ ರೆಡಿ. ಎಷ್ಟೇ ಕಷ್ಟ ಬಂದ್ರು ಸರಿ, ನಿಮ್ ತಂದೆ ಹೇಳಿದ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡು ಬರ್ತೀನಿ. ನೀನ್ ಅಲ್ಲಿವರೆಗೂ ನನ್ ಕಾಯಿ, ನಾನು ಖಂಡಿತ ನಿನ್ ಮದುವೆ ಆಗ್ತೀನಿ. ನಿಮ್ಗೆ ಸಾವಿರ ಪ್ರಾಬ್ಲಮ್ ಇರ್ಬೋದು, ಕ್ಯಾಮ್ರಾ ಮುಂದೆ ಬಂದ್ರೆ ಅದನ್ನೆಲ್ಲ ಮರ್ತು ಬಿಡ್ಬೇಕು. ಇನ್ನು ಸಾಫ್ಟ್ ಆಗಿ ನಡೆಸಿ. ಏನು ಕ್ಲಾಪೇನ್? ಒಂದ್ ನಿಮಿಷ ಸರ್, ಈ ಕಡೆ ಬನ್ನಿ. ಏನ್ ಸರ್ ನೀವು ಹೀಗ್ ಮಾಡ್ತಿದ್ದೀರಾ? ನೋಡಿ ಸರ್, ಬೆಳಿಗ್ಗೆ ಉಂಗುರಾಡ ಟೂರ್ ಟಿಫನ್ ತಗೊಂಡ್ ಬಂದೆ, ಈಗ ಲಂಚ್ ಬ್ರೇಕ್ ಕಡೆ ಬರ್ತಾ ಇದೆ, ದುಡ್ಡಿಲ್ಲ, ಜನರ ಮುಂದೆ ಮೌನ ಆಗುತ್ತೆ ಸರ್. ಸೇಫ್ ಹೋಗೋಣ. ಮ್ಯಾನೇಜರ್ ಒಂದ್ ನಿಮಿಷ ರೆಡಿ ಸರ್, ಆಕ್ಷನ್. ರೈಟರ್, ನಾ ಶೂಟಿಂಗ್ ನಡೆಸಿ ನಡೆಸ್ತೀನಿ. ಓ ಕಡಿಟ್, ಸಾರಿ ಸರ್. ಏನಾಯ್ತು ರಾಜಶೇಖರ್? ಸರ್, ಅದು ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್. ಫೈನಾನ್ಸ್ ಅರೇಂಜ್ ಆದ ತಕ್ಷಣ ಶೂಟಿಂಗ್ ಇಟ್ಕೊಳ್ಳೋಣ ಸರ್. ಸ್ವಲ್ಪ ಕಾಪರೇಟ್ ಮಾಡಿ ಸರ್. ಓಕೆ, ಇದೆಲ್ಲ ಮಾಮೂಲು. ನೀವು ದುಡ್ಡು ರೆಡಿ ಮಾಡ್ಕೊಳ್ಳಿ, ಮುಂದಿನ ವಾರ ಶೂಟಿಂಗ್ ಇಟ್ಕೊಳ್ಳೋಣ. ನೀವು ಯೂನಿಟ್ ಸಮೇತ ಆಫೀಸಿಗೆ ಬನ್ನಿ. ಪ್ಯಾಕಪ್ ಚಿತ್ರಾನ್ನ ಕಂಪನಿ. ಹಾಯ್. ಏನ್ರಿ, ಏನ್ ವಿಷಯ? ಸರ್, ಇನ್ನೊಂದ್ ಎರಡು ದಿನ ಶೂಟಿಂಗ್ ಮಾಡ್ಬಿಟ್ರೆ ಪಿಕ್ಚರ್ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಫೈನಾನ್ಸ್ ಇಲ್ಲದೆ ನಿಲ್ಸಿದ್ದೀವಿ, ಅದಕ್ಕೆ ನಿಮ್ಮ ಹತ್ರ ಫೈನಾನ್ಸ್ ಬಂದಿದ್ದೀವಿ ಸರ್. ದಯವಿಟ್ಟು ಇಲ್ಲ ಅನ್ಬೇಡಿ ಸರ್, ಪ್ಲೀಸ್ ಸರ್, ಪ್ಲೀಸ್.
ನೋಡ್ರಿ, ನಾನ್ ಫಿಲ್ಮ್ ಫೈನಾನ್ಸ್ ಮಾಡೋದ್ ನಿಲ್ಸಿ ಬಹಳ ವರ್ಷ ಆಯ್ತು ನೋಡ್ರಿ. ಫಿಲ್ಮ್ ಫೈನಾನ್ಸ್ ಮಾಡಿದ್ರೆ ರಿಟರ್ನ್ ಬರೋದು ಭಾರಿ ಕಷ್ಟ. ಅಷ್ಟು ಜನ ಮೋಸ ಆಗಿದ್ದಾರೆ ಗೊತ್ತಾ, ನಾನು ಆತರ ಮೋಸ ಹೋಗಕ್ ಇಷ್ಟಪಡಲ್ಲ. ನೋಡಿ, ಯಾರಾದ್ರೂ ಬಿಸ್ನೆಸ್ ಮಾಡಂಗಿದ್ರೆ ದುಡ್ಡು ಬರೋಂತ ಬಿಸ್ನೆಸ್ ಮಾಡಿ, ಯಾವ್ದಾದ್ರು ಲಾಟರಿ ಟಿಕೆಟ್ ಬಿಸ್ನೆಸ್ ಮಾಡಿ, ವೈನ್ ಶಾಪ್ ಓಪನ್ ಮಾಡಿ ಅಥವಾ ಕ್ಲಬ್ ಓಪನ್ ಮಾಡಿ, ಹಾಕಿದ ಬಂಡವಾಳ ಬರುತ್ತೆ, ನಿಮ್ಗೇನು ಮೋಸ ಆಗಲ್ಲ. ನಾನು ಅಂತ ಬಿಸ್ನೆಸ್ ಗೆ ಬಂಡವಾಳ ಕೊಡ್ತೀನಿ ಗೊತ್ತಾ, ಫೈನಾನ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಫಿಲ್ಮ್ಗೆ. ಹೌದು ಇವಾಗ ಏನ್ರಿ, ನೀವೇ ತಾನೆ ಹೀರೋ. ನಿಮ್ ಮುಖಕ್ಕೆ ನಾವೇನಾದ್ರೂ ಫೈನಾನ್ಸ್ ಮಾಡ್ಬಿಟ್ರೆ ಕರ್ನಾಟಕದಲ್ಲಿ ಚಿಕ್ಕನಾಯ್ಕನಲ್ಲಿ ಚಿಪ್ ಹಿಡ್ಕೊಂಡು ಹೋಗಬೇಕಾಗುತ್ತೆ. ನೋಡಿ, ನಮಗ್ ಬೇರೆ ಕೆಲಸ ಇದೆ, ನೀವಿನ್ ಹೋಗ್ಬೋದು. ಅವ್ರೆ, ಇಂತ ಚಿತ್ರಕ್ಕೆ ನಾವು ಫೈನಾನ್ಸ್ ಮಾಡ್ಬಿಟ್ರೆ ಅಷ್ಟೇ ಗೋವಿಂದ. ನಾನ್ ಮಾತ್ರ ಅಲ್ಲ, ನನ್ನ ಹೆಂಡತಿ ಸಮೇತ ತಲೆ ಬೋಳ್ಸ್ಕೋಬೇಕಾಗತ್ತೆ ಅಷ್ಟೇ. ನೋಡು, ಹೋಗಿ ಹೋಗಿ ಬಂದ್ಬಿಟ್ರು ಫೈನಾನ್ಸ್ ಕೇಳಕ್ಕೆ. ನಾನ್ ನಿಮ್ ಮೇಲಿದ್ದ ಪ್ರೀತಿಯಿಂದ ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಆದ್ರೆ ಶ್ರಮಕ್ಕಿಂತ ಅದೃಷ್ಟನೇ ಮುಖ್ಯ ಅಂತ ನನಗೀಗ ಗೊತ್ತಾಯ್ತು. ನಾನ್ ತಂದ ಹಣನ ನೀನು ವಾಪಸ್ ಕೊಡಬೇಡ. ಐ ಆಮ್ ಸಾರಿ, ನಾನು ಮತ್ತೆ ಊರ್ಗೆ ಹೋಗ್ಬಿಡ್ತೀನಿ. ಯಾರಪ್ಪ ನಿಂಗೆ ಹೇಳೋದು? ಈ ಸಿನಿಮಾ ರಂಗದಲ್ಲಿ ಚಿತ್ರ ಮಾಡಕ್ ಹೋಗಿ ನಾನು ಎಲ್ಲ ಕಳ್ಕೊಂಡೆ. ನಾನ್ ಕಳ್ಕೊಂಡಿದ್ದನ್ನೆಲ್ಲ ಇದೇ ಸಿನಿಮಾ ರಂಗದಿಂದ ಮತ್ತೆ ಸಂಪಾದನೆ ಮಾಡ್ತೀನಿ ಕಣೋ, ಮತ್ತೆ ಸಂಪಾದನೆ ಮಾಡ್ತೀನಿ. ತಿನ್ನೋದು ಬೀಣಿಸಿನ್ನೋದೋ ಉರುಳಿ ಹೋಗದು, ಏನೇ ಬರಲಿ ಎಂದಿಗೂ ಸೋತು ತಳೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ, ಏನು ತನಗುವುದು ಹೀಗೆ ನಗು ತಳ್ಳಿರುವುದು. ಅಜಿ ತಿನ್ನೋದು ಬೀಣಿಸಿನ್ ಆ ಕಡೆ ಹೋಗಲು ಆಗಲ್ಲ, ಈ ಕಡೆ ಹೋಗಲು ಆಗಲ್ಲ, ಸುತ್ತು ಬೇಲಿ ಹಾಕ್ಬಿಟ್ರೆ ನಮ್ ತೋಟಕ್ಕೆ ಹೋಗಿ ದಾರಿ ಎಲ್ಲಿದೆ? ಓಹೋ, ಏನ್ ಜೈಪಾಲ, ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಇವತ್ತು ದನಸಂತೆ ಇಲ್ವಲ್ಲ, ನಮಗೆ ಒಂದೇ ಕಡೆ ಇರಕ್ ಆಗಲ್ವಲ್ಲ. ಏನಾದ್ರೂ ಮಾಡ್ತಾ ಮಾಡ್ತಾ ಜೀವನದಲ್ಲಿ ಒಂದು ಗುರಿ ಸಾಧಿಸ್ಬೇಕಲ್ಲ. ನಾವು ಅಂತ ಹೇಳ, ನಾನು ಅಂತ ಹೇಳು. ಅದಿರ್ಲಿ, ಎತ್ತುಗಳನ್ನ ಕತ್ ಮಾಡಿ ನಾವ್ ಯಾವಾಗ್ಲೂ ದೊಡ್ಡ ಮನುಷ್ಯ ಅನಿಸ್ಕೊಳ್ಳೋದು? ನಿಮ್ಗಿರೋಷ್ಟು ಬುದ್ಧಿವಂತೆ ನನ್ಗಿಲ್ಲನ. ದೇವ್ರ ಕೊಡಿಯ ಜಮೀನನ್ನ ಮಾರೋದು, ಈ ಸ್ಮಶಾನ ಜಮೀನನ್ನ ಪ್ಲಾಟ್ ಮಾಡಿ ಮಾರೋದು, ಈ ಪಂಚಾಯಿತಿ ಜಮೀನನ್ನ ಗುಣ ಮಾಡೋದು. ಏನ ನಾನ್ ಮಾಡುದನ್ನ ನೋಡ್ದಂಗೆ ಹೇಳ್ತಾ ಇದೆಯಲ್ಲ, ತೆಗೆದು ತಿಳ್ಬಿಡ್ತೀನಿ. ಅಯ್ಯೋ, ಕ್ಷಮಿಸ್ಬಿಡೋಣ, ಕ್ಷಮಿಸ್ಬಿಡೋ, ಏನೇ ಆದ್ರೂ ನಾನ್ ನಿಮ್ ಶಿಷ್ಯ ತಾನೆ. ನಾನ್ ದೊಡ್ಡ ರಜನೀಶು, ಇವ್ನು ವಿನೋದ್ ಖನ್ನ, ಮುಚ್ಕೊಂಡು ಹೋಗೋ. ನಾನೇ ಸಿಕ್ತರ್ಲೆ, ಅದ್ರಲ್ಲಿ ಇವ್ನು ದೊಡ್ಡ ಅಡಿತರ್ಲೆ, ಶಿಷ್ಯ ಬೇರೆ. ಹೋಗ ಹೋಗ್ಲಿ ಬಿಡಣ್ಣ. ಏನು ಇಲ್ವಾ, ನಮ್ ಚಕ್ರವರ್ತಿ ಇಲ್ವಾ, ಅವ್ರ ತಪ್ಪ ಸಿಂಗಾಪುರ್ ಪಾಟಿದಾನಂತೆ, ಅವನಿಗೆ ಜಮೀನ್ ಬೇಕಂತೆ. ಅದಕ್ಕೆ ಈ ಹಾಳು ಜಮೀನ್ ಅವ್ರ ಕುತ್ತಿಗೆ ಕಟ್ಟಿ ಕಾಸು ಇಸ್ಕೊಂಡು ಋಷಿಕೇಶಿಗೆ ಹೋಗಿ ತಲೆ ಮರೆಸ್ಕೊಂಡು ಹಾಯಾಗಿದ್ಬಿಡೋಣ ಅಂತಿದ್ದೀರಿ. ಆಯ್ತು ಬಂದಣ, ಟೌನ್ವರೆಗೆ ಹೋಗ್ಬರೋಣ, ಏನಾದ್ರೂ ವರ್ಕೌಟ್ ಆಗುತ್ತೆ ನೋಡೋಣ. ಬೇಡ ಕಣೋ, ಈಶ್ವರ ಎತ್ತಿನ ಗಾಡಿ ತಗೊಂಡ್ಬರ್ತೀನಿ ಅಂತ ಹೇಳಿದಾನೆ, ನಾನು ಅದರಲ್ಲೇ ಬರ್ತೀನಿ, ನೀನು ಹೋಗಿ ಹೋಗು. ಅಣ್ಣ, ನಾನು ಸೈಕಲ್ ತಗೊಂಡ ಇದ್ರು ಒಂದ್ಸರಿ ಇದ್ರ ಮೇಲೆ ಕೂತಿಲ್ಲ, ನೀವು ಸುಮ್ನೆ ಬಾರಣ. ಓಹೋ, ಏನು ಮಾರುತಿ ಜಲ್ದು. ಇರ್ಲಿ ಇರ್ಲಿ, ನಡಿ ನಡಿ. ನಮಸ್ಕಾರ. ಬುದ್ಧಿ ಏನು ನಿನಗೆ? ಊರಿ ದೊಡ್ಡ ಮನುಷ್ಯರು ನಮಸ್ಕಾರ ಅಂತ ಹೇಳಿದ್ರೆ ಒಂದೇ ಕೈ ಇರೋರ ಹಾಗೆ ನಮಸ್ಕಾರ ಅಂತ ಎಲ್ಲೋ ಬುದ್ಧಿ ಏನು ನಿನಗೆ? ಐ, ನಮ್ ಹಿಂದೂ ಸಂಸ್ಕೃತಿ ಪ್ರಕಾರ
ಎರಡೂ ಕೈ ಜೋಡಿಸಿ ನಮಸ್ಕಾರ. ಈಗ ಮಾಡ್ಬೇಕು. ಆಯ್ತಾಯ್ತು, ಇನ್ಮೇಲೆ ನೀ ಹೇಳ್ದಂಗೆ ಮಾಡ್ತೀನಿ. ಕೂತ್ಕೊಂಡು ಸುಂದರಿ ಸುಂದರಿ ಸುರಿ ಸುಂದರಿ ಸುಂದರಿ ನಿನ್ನ ಸುಂದರಿ ನಗದಲ್ಲಿ ಚಿಂತೆಯಿಲ್ಲ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನಿನ್ನ ಕಟ್ಟಲೆ ಕಂಠದಲ್ಲೆ ಮೌನವಿದ ಅಚ್ಚಿನ ಅಚ್ಚಿನ ನನ್ನ ನಾಡ. ನಮಸ್ಕಾರ. ಎರಡು ಕೈ ತಗೊಂಡು ನಮಸ್ಕಾರ ಮಾಡಿದೆ ಅದಕ್ಕೆ ನಮಸ್ಕಾರ ಕಟ್ಟು ಮಣ್ಣಾಕ ಎತ್ತ ಸಾಲ ಕೊಡೋದು ಸಾಕು, ಈ ವಸೂಲಿ ಮಾಡೋದು ಸಾಕು. ಸಾಲ ವಸೂಲಿ ಹೋಗಿ ಹೋಗಿ ನನ್ನ ತಲೆ ಕೂದಲೆಲ್ಲ ಉದುರೋಯ್ತು. ಇನ್ಮೇಲೆ ಸಾಲ ಕೊಡ್ಬೇಕಾದ್ರೆ ಸರಿಯಾದ ಆಳ್ ನೋಡಿ ಕೊಡ್ಬೇಕು. ಅಲ್ಲೋ ಆಕಪತಿ ಅಶ್ವಥ ಮನೇಲಿದ್ದಾನೇನೋ, ಸಾಲ ತಗೊಂಡೋಗಿ ವಾಪಸ್ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಹೇಳಿ ನನ್ನ ಪ್ರಾಣ ತೆಗಿತಿದಾನಲ್ಲೋ. ಅವನಾ ಎತ್ತಳಿಗೆ ಹುಷಾರಿಲ್ಲ, ವೈದ್ಯರು ತೋರಿಸ್ಬೇಕು ಅಂತ ಹೋಯ್ತಾ ಇದ್ದ, ಚಕ್ನ ಸರಿ ಇಲ್ಲ ಅನ್ಬಿಟ್ಟು ಮನೆ ಹತ್ರನೇ ನಿಂತಿದ್ದ. ನೀನ್ ಈ ಕಡೆಯಿಂದ ಹೋಯ್ತಾ ಇದ್ರ ಅವನ ಆ ಕಡೆಯಿಂದ ಎದುರುಗಡೆ ಕರೆಕ್ಟ್ ಆಗಿ ನೆನೆಸಿಕೊಂಡ ನೋಡ. ಅಯ್ಯಯ್ಯೋ, ಅವನ್ ಕೊಡೋ ಸಾಲಕ್ಕೆ ಎತ್ತುಗಳಾದ್ರೂ ಹಿಡ್ಕೊಳೋಣ ಅಂತ ಬಂದ್ರೆ ಎತ್ತುಗಳಿಗೆ ಹುಷಾರಿಲ್ಲ ಅಂತೀಯಲ್ಲೋ. ಅಯ್ಯೋ ದೇವ್ರೆ, ಎಲ್ಲ ನನ್ ಕರ್ಮ. ಸರಿ ಸರಿ, ನೀವು ಯಾವ್ದಕ್ಕೂ ನೋಡೋಣ. ಆಕೋಪತಿ ಅಶ್ವಥ ಹೆಸರನ್ನ ಬಹಳ ಚೆನ್ನಾಗಿಟ್ಕೊಂಡಿದ್ಯಾ. ಹೌದು, ಎತ್ತು ಹುಷಾರಿಲ್ವಾ ಪಾಪ. ನಾನು ಸಾಲ ಯಾವಾಗ ಕೊಡ್ಬೇಕಂತ ಮಾಡಿದ್ಯಾ? ನಿನ್ನ ಹತ್ರ ಸಾಲ ಉಳಿಸಿ ತಿರುಗಿ ತಿರುಗಿ ಮೂಲ ಜೊತೆ ಚಪ್ಪಲಿ ಹೋಗೋಯ್ತು. ಇದೆಲ್ಲ ಚೆನ್ನಾಗಿರೋದಿಲ್ಲ ನೋಡು. ಏನ ಕೊನೆ ತಗೊಂಡಿರೋ ಚಪ್ಪಲಿನ? ಅದೇ ಚಪ್ಪಲಿ ತಗೊಂಡು ನೋಡು, ಹುಡುಗಾಡ್ತೀನಿ ನನ್ನ ಹತ್ರ. ನೀನು ಪಾಪ ಮಾಡ್ಕೊಂಡ್ಬಿಡೋಣ, ನಮ್ಮೂರ್ಗೆ ಹೊಸ ವೈದ್ಯರು ಬಂದವ್ರೆ, ಅವರು ಎತ್ತು ಗಬ್ಬಾಗಂಗೆ ಸೂಜಿ ಕೊಡ್ತಾರೆ. ಇನ್ನೊಂದು ಎರಡು ಸೂಜಿ ಹಾಕ್ಸಿದ್ದೀನಿ, ಇನ್ನೊಂದು ಸೂಜಿ ಹಾಕ್ಸ್ಬಿಟ್ರೆ ಎತ್ತು ಗಬ್ಬ ಹಾಕಿ ಕರ್ ಹಾಕ್ಬಿಡ್ತದೆ. ನಾನು ನಿನ್ ಸಲ ತಿಳಿಸ್ಬಿಡ್ತೀನಿ. ಎತ್ತಿಗೆ ಇಂಜೆಕ್ಷನ್ ಹಾಕಿದ್ರೆ ಗಬ್ಬ ಆಗಿ ಕರು ಹಾಕುತ್ತ? ಇದೇನಪ್ಪ ಆಶ್ಚರ್ಯ. ಇಂಜೆಕ್ಷನ್ ಹಾಕಿದ್ದಾರೆ, ಇನ್ನೊಂದು ಇಂಜೆಕ್ಷನ್ ಹಾಕ್ಬೇಕು ಅಂತೆ. ಆದ್ರೆ ನಿನ್ನ ಎತ್ತಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ವಲ್ಲೋ, ಎಲ್ಲ ಹಂಗಂಗೆ ಐತೆ. ಆ ಡಾಕ್ಟರ್ ಮಹಾಶಯನ ನನಗೆ ತೋರಿಸ್ತೀಯಾ? ನಡೆಯುತ್ತೆ ಬಾಬಾ. ಬಾಬಾ ನಡಿ ನಡಿ. ಅಲ್ಲ, ಎತ್ತಿಗೆ ಇಂಜೆಕ್ಷನ್ ಕೊಟ್ಟು ಗಬ್ಬಾಗಿ ಕರು ಹಾಕುವಾಗ ಅಬ್ಬಾಬಾಬಾಬಾ. ನಾನೆಲ್ಲೂ ಕೇಳಿಲ್ಲಪ್ಪ ಇದನ್ನ. ನೋಡಂಬ, ಅದ್ ಯಾವ ಡಾಕ್ಟರ್ ಏನಂತ. ಬಾ ಬಾ ಬಾ. ದೇವಾನು ದೇವತೆಗಳ ವೈದ್ಯ ಧನವಂತರೀ ದಿವ್ಯಾನುಗ್ರಹಿತ ಸಿದ್ಧ ವೈದ್ಯ ಪಂಡಿತ ಶಿಖಾಮಣಿ ಡಾಕ್ಟರ್ ಮಲ್ಲೇಶ್ MD ಬಿಡಿ ಬಿಡಿ. ಪ್ರಪಂಚದ ಎಲ್ಲಾ ಜೀವ ಜಂತುಗಳಿಗೂ ಸರ್ವ ರೋಗಕ್ಕೂ ಔಷಧಿಯನ್ನು ಕೊಡಲಾಗುತ್ತದೆ. ನೀರಲ್ಲಿರೋ ಜಲಚರ ಪ್ರಾಣಿಗಳಿಗೆ, ಓಹೋ ನೀವೇನಾ ವೈದ್ಯ ಪಂಡಿತ ಶಿಖಾಮಣಿ ಡಾಕ್ಟರ್ ಮಲ್ಲೇಶ್ MD ಬಿಡಿ? ನನ್ನ ಹತ್ರನೇ ನಾಟಕ ಆಡ್ತೀಯಾ ಡಾಕ್ಟ್ರೆ? ಕರುಣ
ಹೇಗಾಗುತ್ತೆ? ಯಾಕಾಗ್ಬಾರ್ದು? ಕ್ಲೋನಿಂಗ್ ಅಂತ ಹೇಳಿ ಒಂದು ಮನುಷ್ಯ ಆಕೃತಿ ಮರಲಿಲ್ಲ, ಇದು ಹಾಗೇನೆ ಹೊಸ ಪ್ರಯತ್ನ. ಡಾಕ್ಟರ್ಗಳಿಗೆ ಎಷ್ಟೊಂದಿದೆಯೋ? 500 ರೂಪಾಯಿ ತೆಗೆಯೋ. ಏಯ್, ತಗೊಂಡಿರೋ ಸಾಲ ಕೂಡ ಯೋಗ್ತಲ್ಲಿದ್ರು ಇಂತ ಮೋಸಗಾರರು ವೇಷ ಬದಲಾಯಿಸಿಕೊಂಡು ಹಳ್ಳಿಗೆ ಬಂದು ತಂತ್ರ ಮಂತ್ರ ಅಂತ ಹೇಳಿದ ತಕ್ಷಣ ಎಲ್ಲ ನಂಬಿಡ್ತೀರಾ, ನಂಬಿ ಮನೆಗಿರೋದಿಲ್ಲ ತಂತಂದನ್ ಸುರಿತೀರ, ಆಮೇಲೆ ಮತ್ತೆ ಸಾಲ ಕೇಳಿಕೊಳ್ತೀರ. ನೀವು ಜನ್ಮ ಉದ್ದಾರ ಆಗಲ್ಲ, ಹೋಗೋ ಹೋಗೋ. ಮೇಲೆ ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯಾ ಅನ್ಕೊಂಡಿದ್ವಿ, ಪರವಾಗಿಲ್ಲ, ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ಯಾ. ಬಾರ ಒಳಗೆ, ಮಾವ ಮನೇಲಿ ಇದಾರೆ. ಚೆನ್ನಾಗಿದೆಯಾ ರಾಜು? ಶೂಟಿಂಗ್ ಕೆಲಸ ಎಲ್ಲ ಮುಗೀತಾ? ಪಿಕ್ಚರ್ ಯಾವಾಗ ರಿಲೀಸ್? ಇನ್ನೂ 4 ದಿವಸ ಶೂಟಿಂಗ್ ಇದೆ, ಅದ್ ಮುಗಿದ್ಮೇಲೆ ರಿಲೀಸ್ ಮಾಡೋದೆ. ಸ್ವಾತಿ, ಕುಡಿಯಕ್ ನೀರ್ ತಗೊಂಬಮ್ಮ. ಏ ರಾಜಶೇಖರ್ ಮಾವ ತಾನೆ? ನೀನಾ? ಬಾಂಬೆಯಿಂದ ಯಾವಾಗ ಬಂದೆ? 5ನೇ ವಯಸ್ಸಲ್ಲೋ 6ನೇ ವಯಸ್ಸಲ್ಲೋ ನೀನ್ ನೋಡಿದ್ದು. ಎಷ್ಟು ಉದ್ದ ಬೆಳ್ದ್ಬಿಟ್ಟಿದ್ಯಾ? ಅವ್ರ ಚಿಕ್ಕಮ್ಮನ ಕಾಟ ತಡೆಯಲಾರ್ದೆ ಪತ್ರ ಬರ್ದಿದ್ಲು, ನಾನೇ ಹೋಗಿ ಕರ್ಕೊಂಡ್ ಬಂದೆ. ಏ ರಾಜು, ಅವ್ರಿಗೊಂದ್ ಕೆಲ್ಸಕ್ಕೆ ಏರ್ಪಾಡ್ ಮಾಡೋ, ಮನೇಲಿ ಕುತ್ಕೊಳಕ್ಕೆ ಬೇಜಾರು ಅಂತಿದ್ದಾಳೆ. ಕೆಲ್ಸಕ್ಕ? ಅವಳು ಹೂ ಅಂತ ಹೇಳಿ ದೊಡ್ಡ ಫಿಲ್ಮ್ ಸ್ಟಾರ್ ಮಾಡಿ ತೋರಿಸ್ತೀನಿ. ಹೋಗುಮಾವ, ಆಟಾಡ್ತಿದ್ಯಾ? ಇಲ್ಲ ಕಣೆ, ನಿಜವಾಗಿ ಹೇಳ್ತಿದ್ದೀನಿ. ಇನ್ಮೇಲೆ ನಿನ್ ಜವಾಬ್ದಾರಿ ನಂದು, ನಿನ್ನ ಒಬ್ಬ ಸ್ಟಾರ್ ಮಾಡಿ ತೋರಿಸ್ತೀನಿ. ನೀನು ನಾನ್ ಹೇಳದ ಹಾಗೆ ನಡ್ಕೊಂಡ್ರೆ ಈ ಸಿನಿಮಾ ಜಗತ್ತೇ ನಿನ್ನ ಹೂವಿನ ಹಾರ ಹಾಕಿ ಕೊಂಡಾಡೋ ಹಾಗೆ ಮಾಡ್ತೀನಿ. ಏನ್ ಹೇಳ್ತೀಯಾ? ವೆರಿ ಗುಡ್. ಹಾಗಾದ್ರೆ ಈ ನಿಮಿಷದಿಂದ ನಿನ್ ಹೆಸರು ವಂದನಾ ಶ್ರೀ. ಏನಿಲ್ಲಮ್ಮ ನಿಂಗೆ ಹಾಗೆ ಬಂಬಾಟ್ ಮಾಡ್ಬಿಡ್ತೀನಿ ನೋಡೋ. ನೋಡೋ, ಈ ತೋಟ ಇದೆಯಲ್ಲ, ಈ ತೋಟ ಎಲ್ಲ ಖರೀದಿ ಮಾಡೋಣ. ಫಾರ್ಮ್ ಹೌಸ್ ಮಾಡೋಣ, ಬ್ಯೂಟಿಫುಲ್ ಫಾರ್ಮ್ ಹೌಸ್. ಓಕೆ, ಕೇಳೋ ಪ್ರಶ್ನೆಗೆ ಸಂಕೋಚ ಇಲ್ಲದೆ ಉತ್ತರ ಕೊಡ್ಬೇಕು. ಓಕೆ, ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಕೂತ್ಕೊಮ್ಮ. ನೀವ್ ಹೇಳಿದ್ದು ಹುಡುಗಿ ಇವಳೇನಾ? ಹೌದು ಸರ್, ಇವರೇ. ಕಾಫಿ ತಗೊಳ್ಳಿ, ನೀನ್ ತಗೊಮ್ಮ. Thank you.
ಓಕೆ ರಾಜಶೇಖರ್, ನೀವು ಸ್ವಲ್ಪ ಆಚೆ ಇರಿ, ಸ್ವಲ್ಪ ಮಾತಾಡಿ. ನಿನ್ನ ಹೆಸರೇನಂದಮ್ಮ? ವಂದನಾ ಶ್ರೀ. ತುಂಬಾ ಮುದ್ದಾದ ಹೆಸರು. ಮೇಲೆ ನಿಂತ್ಕೊಂಡು ಡಿಫ್ರೆಂಟ್ ಆಂಗಲ್ ಅಲ್ಲಿ ಪೋಸ್ ಕೊಡಮ್ಮ. ಅರ್ಥ ಆಗ್ಲಿಲ್ಲ? ಸರಿ, ನಾನು ಹೇಳ್ದಂಗೆ ಮಾಡಮ್ಮ. ನೋಡಮ್ಮ, ನಾನು ಹೇಳ್ಕೊಟ್ಟಾಗೆ ನೀನ್ ಮಾಡ್ತೀಯಲ್ಲ. ಹಾಗ್ ಮಾಡ್ಬೇಕು, ಗೊತ್ತಾಯ್ತಲ್ಲ ಬಾ. ಹಾಗೆ ಪೋಸ್, ಹೀಗೆ ಹೀಗೆ ಬೆರಳುಗಳು ಹೀಗಿರ್ಬೇಕು, ಹಾಗೆ ಈ ಕೈ ಮಾತ್ರ ಹೀಗಿರ್ಬೇಕು. ಇಲ್ಲಿ ಇಲ್ಲಿ ಇಲ್ಲಿ, ಇದು ನಾಟ್ಯ ಕಲೆ, ಡ್ಯಾನ್ಸ್ ಆಗಲ್ಲ. ಓಕೆ, ನಾಟ್ಯ ಕೂತ್ಕೋಬೇಡಮ್ಮ. ಓಕೆ ಓಕೆ, ಹೀಗೆ ಹೀಗೆ, ನೋ 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 ನೋ, ಹೀಗೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ಹಾಗೇನಮ್ಮ? ಓಕೆ ಓಕೆ ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಚೆನ್ನಾಗಿದೆ ಚೆನ್ನಾಗಿದೆ. ಚೇಂಜ್ ಆಯ್ತು. ಓಕೆ, ನೋ 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 ನೋ, ಹೀಗೆಲ್ಲ ನಾಟ್ಯ ಪಟ್ಕೊಂಡ್ರೆ ಸಿನಿಮಾದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ರಾಜಶೇಖರ್, ರಾಜಶೇಖರ್, ಇವರು ನನ್ನ ಕತೆಗೆ ಓಕೆ ಅಂತ ಕಾಣಿಸುತ್ತೆ. ಇನ್ನೊಂದೆರಡು ದಿನದಲ್ಲಿ ಇವ್ರ ಫೋಟೋಗಳನ್ನು ತಂದು ಕೊಡಿ, ನೋಡೋಣ. ಆದ್ರೆ ಇವ್ರು ತುಂಬಾ ನಾಚಿಕೆ ಪಡ್ತಿದ್ದಾರೆ, ಈ ಸಿನಿಮಾಗೂ ನಾಚಿಕೆಗೂ ತುಂಬಾ ದೂರ. ಆದ್ರೆ ಅದೇನ್ ಮಾಡ್ತಿರೋ ಏನೋ ಗೊತ್ತಿಲ್ಲ, ಮುಂದೆ ಬರೋವಾಗ ಇವರು ನಾಚಿಕೆನೆಲ್ಲ ಬಿಟ್ಟಿರ್ಬೇಕು. ಹೊಸ ಪ್ರೊಡ್ಯೂಸರ್ ಫಿಲಂ ವೇಸ್ಟ್ ಆಗೋಗ್ಬಿಟ್ರೆ ತಡೆಯೋಕ್ಕಾಗೋದಿಲ್ಲ, ಹಳೆ ನಟಿನೇ ಸಾಕು ಅಂದು ಬಿಡ್ತಾರೆ. ನಾನು ಹೇಳಿದ್ದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ಹೋಗ್ಬನ್ನಿ. ವಂದನಾ, ವಂದನಾ. ಬಂದೆ ಮಾವ. ಮಾವ, ಹೊಸ ಬಟ್ಟೆನಾ? ಹೌದಮ್ಮ, ಈ ಲಂಗ ಚೂಡಿದಾರನ್ನೆಲ್ಲ ಬಿಸಾಕಿ ನಾನ್ ತಂದಿರೋ ಮಾಡರ್ನ್ ಡ್ರೆಸ್ನ ಹಾಕೋ. ಅಯ್ಯೋ, ಏನ್ ಮಾವ ಹೀಗಿದೆ, ಮೈಯೆಲ್ಲ ಕಾಣಿಸುತ್ತಲ್ಲ. ಕಾಣಿಸ್ಬೇಕಮ್ಮ, ಅದಕ್ಕೆ ತಂದಿರೋದು. ನೀನ್ ಹಾಕಿರೋ ಬಾಡಿ ತೆಗೆದು ಈ ಪ್ರಾಣ ಹಾಕೋಮ್ಮ. ತುಂಬಾ ಅಸಹ್ಯವಾಗಿದ್ದಿಲ್ಲ ಮಾವ. ಇರ್ಲಿ, ನಿನ್ ಮುಖ ನಮ್ಮ ಮುಂಚೆ ಯಾರು ನೋಡ್ತಾರೆ? ಮೊದ್ಲು ಬ್ಯೂಟಿ ಪಾರ್ಲರ್ ಹೋಗಿ ನಿನ್ ಹೇರ್ ಸ್ಟೈಲ್ ಚೇಂಜ್ ಮಾಡ್ಸೋಣ, ಆಮೇಲೆ ಫೋಟೋ ಸ್ಟುಡಿಯೋ ಹೋಗಿ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಫೋಟೋ ತೆಗ್ಸೋಣ. ಓಕೆ, ಈ ಬುಕ್ ನೋಡು, ಹೀಗ್ ಪೋಸ್ ಕೊಡು. ಮತ್ತೆ ಹೇಗ್ ನಟಿ ಆಗೋದ್ ನೀನು? ನಾಟ್ಯ ಪಟ್ರೆ ಹೇಗೆ? ನಾಳೆ ಡೈರೆಕ್ಟ್ರು ಡ್ರೆಸ್ ಹಾಕೊಂಡ್ಮೇಲೆ ಆ ಕಡೆ ತಿರುಗು, ಈ ಕಡೆ ತಿರುಗು, ಕೂತ್ಕೋ, ನಿಂತ್ಕೋ ಅಂತಾರೆ. ಆಗ ನಾಚಿಕೆ ಪಟ್ರ ಆಗುತ್ತಾ? ಹೋಗಿ ಡ್ರೆಸ್ ಹಾಕೊಂಡ್ ಬಾ, ಟೈಮ್ ಆಗ್ತಾ ಇದೆ. ಏನ್ ಓದಿದ್ಯಾ ಅಂತ ಡೈರೆಕ್ಟ್ ನಿನ್ನ ಕೇಳಿದ್ರೆ ಏನ್ ಹೇಳ್ತೀಯಾ? ಗೂಬೆ, ಮೌಂಟ್ ಕಾರ್ಮೆಲ್ ಅಲ್ಲಿ ಸೆಕೆಂಡ್ ಇಯರ್ ಪಿ ಯು ಸಿ ಓದ್ತಿದ್ದೀನಿ ಅಂತ ಹೇಳು, ಗೊತ್ತಾಯ್ತಾ? ಈಗ ಹೋಗಿ ಎಲ್ಲಾ ಬಟ್ಟೆ ಹಾಕೊಂಡು ಅಳತೆ ಸರಿಯಾಗಿದ್ಯಾ ನೋಡ್ಕೊಂಡ್ ಬಾ, ಹೋಗು. ಅಲ್ಲ ನಿಂತ್ಕೋ, ಆ ಕಡೆ ತಿರುಗು, ನಿಧಾನವಾಗಿ ನಡ್ಕೊಂಡು ಹೋಗು. ತಿರುಗು, ಈ ಬೆಂಕಿ ಪುಟ್ಟನ ನಿಧಾನವಾಗಿ. ಬ್ಯೂಟಿಫುಲ್. ಓಕೆ, ಹೋಗಿ ನೈಟಿ ಹಾಕೊಂಡು ಚೆನ್ನಾಗಿ ನಿದ್ದೆ ಮಾಡು. ನಾಳೆ ಡೈರೆಕ್ಟ್ ನಾನು ನೋಡ್ಕೋಬೇಕು. ಇನ್ನು ನೀನು ರೆಡಿನೇ ಆಗಿಲ್ವಲ್ಲ ವಂದನಾ, ನಿನ್ನೆ ಆ ಫೋಟೋಗ್ರಾಫರ್ಗೆ ಎಷ್ಟು ತೊಂದರೆ ಕೊಟ್ಬಿಟ್ಟೆ ನೀನು. ಏನ್ ಮಾವ, ಹಿಂಗೆಲ್ಲ ಮೈ ತೋರಿಸ್ಲೇಬೇಕಾ?
ವಂದನಾ, ನಿನಗೆ ಹ್ಯಾಕ್ ತಿಳಿಸಿ ಹೇಳಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಸಿನಿಮಾದಲ್ಲಿ ಜಯಿಸೋದಿಕ್ಕೆ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು. ನಾವು ಜಯಿಸಿದ ಮೇಲೆ ನಾವು ಮಾಡಿದ್ದೇ ಕಾನೂನು. ಆಮೇಲೆ ನಿನಗೆ ಅಂತ ಒಂದು ಇಮೇಜ್ ಬಂದ ಮೇಲೆ ಡೈರೆಕ್ಟರ್ಗಳು ನೀನ್ ಹೇಳ್ದಂಗೆ ಕೇಳ್ತಾರೆ. ಆಗ ಕಾರು ಬಂಗ್ಲೆ ಓಹ್, ಇಲ್ಲಾಂದ್ರೆ ನಾವು ಪಟ್ಟ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಸರಿ, ಇವಾಗ ನಾನು ಏನ್ ಮಾಡ್ಬೇಕು ಮಾವ? ಹಾ, ಕೇಳಬೇಕು. ಏನು ಆಗದಲ್ಲ, ಕುಡಿಯಮ್ಮ. ಮೊದಲು ಮೊದಲು ಎಲ್ರಿಗೂ ಹೀಗೇನೆ, ಆಮೇಲೆ ಕುಡಿತಾ ಕುಡಿತಾ ಎಲ್ಲ ಸರಿ ಹೋಗುತ್ತೆ. ಏನೋ ನೋಡಕ್ಕೆ ನಾಲ್ಕೈದು ಚಿತ್ರಗಳನ್ನ ಈಗಾಗಲೇ ತೆಗೆದಿದ್ದೀರಾ. ನನ್ನ ಮೊದಲನೇ ಚಿತ್ರದಲ್ಲೇನೆ ಆ ಎಂ ಅನ್ನ ಹೀರೋಯಿನ್ ಆಗಿ ನಾನು ಮಾಡಿದ್ದು. ಇವತ್ತು ಮೇಲ್ ಬಂದಿದ್ದಾರೆ ಅವರಿಗೆ, ಇವತ್ತು ಟೈಮ್ ಕೂಡ ಚೆನ್ನಾಗಿದೆ. ನಾನು ಕಾಲ್ಸೀಟ್ ಕೊಡಿಸೋದಂತೂ ನಿಮಗೆ ಖಂಡಿತ. ಅಕಸ್ಮಾತ್ ಆ ಎಮ್ಮ ಕಾಲ್ಸೀಟ್ ಕೊಡೋದಿಲ್ಲ ಅಂತ ಅಂದ್ರೆ, ಅವ್ರ ಮಾವ ರಾಜಶೇಖರ್ ಇದ್ದಾರಲ್ಲ, ಅವರು ನನ್ನ ಬಗ್ಗೆ ತುಂಬಾ ನಿಯತ್ತು ಇಟ್ಕೊಂಡಿದ್ದಾರೆ. ನಾನು ಅವ್ರ ಮುಖಾಂತರ ಆದ್ರೂ ನಿಮಗೆ ಕಾಲ್ಸೀಟ್ ಕೊಟ್ಟೇ ಕೊಡಿಸ್ತೀನಿ. ನೀವು ಶೂಟಿಂಗ್ ಎಲ್ಲ ಅರೇಂಜ್ ಮಾಡ್ಕೊಡಿ. ನೀವಿನ್ನು ಹೋಗ್ಬೋದು, ನನ್ಗೆ ತುಂಬಾ ಕೆಲಸ ಇದೆ. ನಾಳೆಯಿಂದ ಬೇರೆ ಶೂಟಿಂಗ್ ಹೋಗ್ಬೋದು. ನೋಡಿ, ಬರೀ 10 ಸೆಕೆಂಡು ನಮ್ಮ ಟಿವಿ ಜಾಹೀರಾತು, ಅದರಲ್ಲಿ 2 ಸೆಕೆಂಡು ಒಂದ್ನಾಟಿ ಕೈಯಲ್ಲಿ ಸೋಪ್ ಇಟ್ಕೊಂಡು ಹಾಕ್ತಾ ಇರ್ತಾರೆ. ಆರ್ಡರ್ ಬಂದು ಬೀಳ್ತಾ ಇದೆ ನೋಡಿ. ಆ ಲೆವೆಲಿ ನಾವು ಪ್ರಾಡಕ್ಟ್ ಮಾಡಕ್ಕೆ ಆಗ್ತಿಲ್ಲ ಸರ್. ವಂದನಾಶ್ರೀ ಅವರ, ನಾನು ತುಳಸಿರಾಮ್, ಬಾಂಬೆಯಿಂದ ಮಾತಾಡ್ತಾ ಇದ್ದೀನಿ, ನಿಮ್ ಫ್ಯಾನ್. ಅದೇ ಮೇಡಮ್, ನಿಮ್ಮ 20ನೇ ಹುಟ್ಟುಹಬ್ಬಕ್ಕೆ ಡೈಮಂಡ್ ನೆಕ್ಲೆಸ್ ಪ್ರೆಸೆಂಟ್ ಮಾಡಿದ್ನಲ್ಲ, ಅದೇ ತುಳಸಿರಾಮ್ ಮೇಡಮ್, ಬಾಂಬೆಯಿಂದ. ನೆನಪಿಸ್ ಅಂತ ಈಗ ಮೇಡಮ್, ನೀವು ನನ್ನ ಬಗ್ಗೆ ಬಹಳ ಪ್ರೈಸಿಂಗ್ ಆಗಿ ಹೇಳಿದ್ದೀರಾ ಪೇಪರಲ್ಲಿ. ಮೇಡಮ್, ನನ್ನ ಹತ್ರ 20 ಕೋಟಿ ರೂಪಾಯಿ ಆಸ್ತಿ ಇದೆ.
ದಯವಿಟ್ಟು ನನ್ನ ಮದುವೆ ಮಾಡ್ಕೊತೀರಾ? ಪ್ಲೀಸ್ ಮದುವೆ ಮಾಡ್ತೀನಿ ಮೇಡಮ್. ವಂದನ ಶ್ರೀ ಕಾಲ್ಶೀಟ್ ನನಗ್ ಬಿಟ್ಬಿಡಿ, ನಾನು ಆಕೆ ಹತ್ರ ಮಾತಾಡಿ ನಿಮ್ ಕಾಲ್ಶೀಟ್ ಕೊಡ್ತೀನಿ. ನನ್ನ ನಂಬಿ, ನಿಮ್ಮನ್ನ ಮರೆಯಕ್ಕಾಗತ್ತಾ? ನೀವು ನಮ್ಮನ್ನ ಪ್ರೋತ್ಸಾಹಿಸಿದ್ರಿ, ಬೆಳೆಸಿದ್ರಿ, ಖಂಡಿತ ನಾನು ನಿಮ್ಮನ್ನ ಮರೆಯಲ್ಲ, ಆಕೆ ಜೊತೆ ಮಾತಾಡ್ತೀನಿ, ಕಾಲ್ಶೀಟ್ ಕೊಡಿಸ್ತೀನಿ. ನೀವು ನಮಗೆ 20 ದಿವಸ ಕೊಟ್ರೆ ಖಂಡಿತ ಖಂಡಿತ ನಾನು ಪಿಕ್ಚರ್ ನ ಫುಲ್ ಫಿನಿಶ್ ಮಾಡ್ತೀನಿ. ಇನ್ ಯಾವತ್ತು ಕಾಲ್ಶೀಟ್ ಕೇಳೋದೇ ಇಲ್ಲ ನಾನು. ಆಯ್ತು ಸರ್. ಆಗ್ಲಿ, ನಾನು ಹೇಳಿದ್ರೆ ಖಂಡಿತ ಒಪ್ಪತ್ತಾಳೆ. ನೀವು ಜಮೀನ್ ಮಾಡಿ ಹಣ ತಗೊಂಡ್ಬಂದಿದ್ದೀರಾ. ರಾಜಶೇಖರ್ ಅವರು ಹೇಳಿದ ಪ್ರಕಾರ ಆ ಎಮ್ಎನ್ ಕಾಲ್ಶೀಟ್ ಸಿಗೋದಂತೂ ಖಂಡಿತವಾಗ್ಲೂ ಸಿಗುತ್ತೆ. ಮಾವ ಇಲ್ಲ, ಹೋಗೋಣ. ನನ್ ಕರ್ದ್ಯ ವಂದನ. ನೀವು ನೋಡಮ್ಮ ವಂದನ, ನಿನ್ನ ಮೊದಲು ಹೀರೋಯಿನ್ ಮಾಡಿದ ಡೈರೆಕ್ಟರ್ ಈಗ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಕಾಲ್ಶೀಟ್ ಕೊಡಲ್ಲ ಅಂತ ಹೇಳ್ಬೇಡಮ್ಮ. ಅವರು 20 ಲಕ್ಷ ರೂಪಾಯಿ ಕ್ಯಾಶ್ ರೆಡಿಯಾಗಿ ಇಟ್ಕೊಂಡು ಈ ಸಲ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ. ಈ ಸಲ ವೇಟ್ ಮಾಡಲ್ಲಮ್ಮ ಅವರು. ನಿಮ್ಮ ಕೈ ಸೀರಾ ತೋರಿಸಿದ್ರೆ ಬೇರೆ ಗೊತ್ತಿದೆ, ಸ್ವಲ್ಪ ನಮ್ಮ ಮಾನ ಮರೆಯೋದಕ್ಕೆ ಅವರು ಬಂದೂ ಇಲ್ಲ. ಇಂಥದ್ದು ಕಳಿಸಿದ್ದಾರೆ. ಹೊಸ ಪಿಕ್ಚರ್ ಮುಹೂರ್ತ ಮುಗಿಸ್ಕೊಂಡು ವಂದನಾಶ್ರೀ ಅವ್ರ ಶೂಟಿಂಗ್ ಹೋಗ್ತಾ ಇದ್ದೀನಿ. ಗ್ರಹಚಾರನ ಬೆಲೆ ಕೊಟ್ಟು ಹೋಗ್ತಾ ಇದೀಯಾ? ಓದಿಶ್ಯೂ ಹಾಟ್ ನ್ಯೂಸ್ ಅಂತ ವಂದನಾಶ್ರೀ ಬಗ್ಗೆ ಬೇಕಾಬಿಟ್ಟಿ ಬರೆದ್ಬಿಟ್ಟು ಈಗ ವಂದನಾಶ್ರೀನೇ ನೋಡಕ್ ಹೋಗ್ತಿದ್ದೀನಿ ಅಂತಿದ್ಯಲ್ಲ, ಯಾಕೆ ಹೋದ್ರೇನು? ತುಂಬಾ ನಂಬಿಕಸ್ತ್ರೀತ ಬಂದಿರೋ ನ್ಯೂಸ್ ಅದು. ಅದಕ್ಕೇನೆ ನಂದಕುಮಾರ್ ವಂದನಾಶ್ರೀನ ತುಂಬಾ ರಹಸ್ಯವಾಗಿ ಲವ್ ಮಾಡ್ತಿದ್ದಾರೆ ಅನ್ನೋ ಮ್ಯಾಟರ್ನ ಪೇಪರ್ ಕೊಟ್ಟಿದ್ದು. ಅಷ್ಟು ಮಾತ್ರ ಕೊಟ್ಟಿದ್ಯಾ? ನಂದಕುಮಾರ್ ಮೊದಲೇ ಮದುವೆ ಆಗಿರೋದು, ವಂದನಾ ಮೇಲಿರೋ ಮೋಹದಿಂದ ತನ್ನ ಹೆಂಡತಿನ ಡೈವರ್ಸ್ ಮಾಡ್ತೀನಿ ಅಂತ ಕೊಟ್ಟಿದ್ಯಾ? ಈಗ ವಂದನಾಶ್ರೀ ಮುಂದೆ ಹೇಗ್ ನಿಲ್ತೀಯ? ಯಾಕೆ ನನಗೆ ಭಯನಾ? ನಾನೊಬ್ಬ ಜರ್ನಲಿಸ್ಟ್, ಯಾವ್ದ್ರ ಬಗ್ಗೆ ಬರೆಯೋಕ್ಕೂ ನನಗೆ ಅಧಿಕಾರ ಇದೆ. ನಿಜ ತಾನೇ ಬರಿತಾ ಇರೋದು? ಯಾಕೋ ದಿನಕರ್ ಭಯ ಪಡ್ತೀಯಾ? ನೋಡೋ, ವಂದನಾಶ್ರೀ ಹತ್ರ ನಾವೇನ್ ಸಾಲ ತಗೋತಾ ಇದೀವಿ? ಇವತ್ ನಾನು ನೇರವಾಗಿ ಕೇಳೇ ಬಿಡ್ತೀನಿ, ನೀವ್ ನಂದಕುಮಾರ್ನ ಪ್ರೀತಿಸ್ತಾ ಇರೋದು ನಿಜನಾ ಅಂತ. ಧೈರ್ಯ ಇದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅದನ್ನೇ ನ್ಯೂಸ್ ಅಂತ ಬರೆದು ಪೇಪರ್ನಲ್ಲಿ ಹಾಕಿದ್ರಾಯ್ತು.
ಬರ್ತೀನಿ ಕಣ. ಓಕೆ. ಆ ಒಂದು ನಿಮಿಷ ಕೈ ಆಡಿಸ್ತಾ ಇರ್ಬೇಕು, ಈ ದುಡಿಯೋ ತರ ಇರ್ಬೇಕು. ಏ ಮಿಸ್ ರಾಜೇ, ಚೆನ್ನಾಗಿ ಚೆನ್ನಾಗಿ. ಹಾ ಓಕೆ ಓಕೆ, ಅದೇ ತರ ಇಲ್ಲಿ ನೋಡ್ಬೇಡ, ನೀನು ಕ್ಯಾಮ್ರಾ ನೋಡ್ಬೇಡ. ಹಾ ಹಾಗೆ ಹಾಗೆ, ಹಾ ಬನ್ನಿ. ಹಾ ಓಕೆ ಓಕೆ ಓಕೆ, ಹಾ ಹಾಗೆ ಹಾಗೆ ಇರ್ಲಿ ಹಾಗೆ ಇರ್ಲಿ ಹಾಗೆ ಇರ್ಲಿ. ಈ ಕಡೆ ಮಾತ್ರ ನೋಡ್ಬೇಡ, ಕ್ಯಾಮ್ರಾ ನೋಡ್ಬೇಡ. ಓಕೆ ಅಮ್ಮ, ನೀನು ಏನು ಎಷ್ಟು ಬಿತ್ತರ ಮಾಡಿದ್ಯಾ? ನಿನ್ನ ಹತ್ರ ನಾಲ್ಕು ಮುಟ್ಟಿದ್ದ ಹೀರೋ ಹೆಚ್ಚಿನ ದಿನದಲ್ಲಿ. ಹಾಗೆ ಹಾಗೆ ಹೆಚ್ಚಾ ಇರ್ಬೇಕು, ನೀನು ಹೆಚ್ಚಾಗಿರಿ ಹೆಚ್ಚಾಗಿರಿ. ಹಾ ಓಕೆ ಓಕೆ ಓಕೆ, ಒಂದು ಲಕ್ಷ ಓಕೆ 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 ಹಾಗೆ 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 ಸಾರಿ. ಫುಲ್ ಎಂಜಾಯ್ ಆಗಿರ್ಬೇಕು. ಹಾ ಹಾಗೆ ಮಲಿ ಕೂಡ ಮಲಿಕೊಂಡು ಕುಡಿತಾ ಇರ್ಬೇಕು. ಓಕೆ ಎಂಜಾಯ್ ಎಂಜಾಯ್. ಸಾರ್ ಕ್ಯಾಮ್ರಾ ಆಕ್ಷನ್. ಎಕ್ಸ್ಕ್ಯೂಸ್ ಮೀ, ವಂದನಾ ಶ್ರೀವಾಸ್ ಅಂತ ನೋಡ್ಬೇಕಾಗಿತ್ತು, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಡ್ತೀರಾ? ಮೇಡಮ್ ಮೇಡಮ್, ವಿಜಯ ಚಿತ್ರದಲ್ಲಿ ನಿಮ್ ಬಗ್ಗೆ ಗಾಸಿಪ್ ಬರ್ದಿದ್ರಲ್ಲ, ಅದ್ರ ರಿಪೋರ್ಟರ್ ರವಿ ನಿಮ್ಮನ್ನು ನೋಡಕ್ ಬಂದಿದ್ದಾರೆ. ನಾನ್ ಲವ್ ಮಾಡಿದ್ದಿನ ನನ್ನ ಲಂಗ ಬೆಳಗಿಂದ ನೋಡ್ತೀನ ಮಗನೇ. ರಾಸ್ಕಲ್, ಏನಂತೆ ಜೈಪುರ್. ಫೈನ್ ಅಲ್ಲಮ್ಮ, ಯಾವನ ಪತ್ರಿಕೆ ಅವನ ಚಪ್ಪಲಿ ಹೊಡೆದಿ ಅಂತೆ? ನನ್ನ ಮ್ಯಾನೇಜರು ಫೋನ್ ಮಾಡಿ ಹೇಳಿದ. ಹೌದು, ಯಾರವನು? ಆ ಪತ್ರಿಕೆ ಹೆಸರೇನು? ನಾನು ಅವತ್ತೇ ಹೇಳಿದೆ ಇಂಥ ಗಾಸಿಪ್ಗಳಿಗೆಲ್ಲ ಕಿವಿ ಕೊಡಬಾರ್ದು ಅಂತ. ಯಾಕೆ ಬೇಕು? ಹೀಗೆ ಮಾಡ್ಬಿಟ್ಟಿಯಲ್ಲ, ಈಗ ಎಲ್ಲ ಪೇಪರ್ನವರು ಬರೀತಾರೆ. ಏನು ಬರೀಲಿ? ನಂದಕುಮಾರ್ ವಂದನಾ ಶ್ರೀ ಲವ್ ಮಾಡಿದ್ರು ಅಂತ ಬರೆದಿದ್ದಕ್ಕೆ ಚಪ್ಪಲಿ ಹೊಡೆದ್ಲು ಅಂತ ಎಲ್ಲಾ ಪೇಪರ್ನವರು ಬರೀತಾರೆ. ನಿನಗೇನಮ್ಮ ಕಷ್ಟ? ಯಾರ ಭಯನೂ ಇಲ್ಲ, ನನಗೆ ತಾಳಿ ಕಟ್ಟಿರೋ ಹೆಂಡತಿ ಇದ್ದಾಳೆ. ನಿನ್ನ ಭೇಟಿ ಮಾಡಿ ಲವ್ ಮಾಡ್ತೀನಿ ಅಂತ ಮುಂಚೆ ನನಗೆಲ್ಲ ಗೊತ್ತಿತ್ತು. ಅದಲ್ಲಿ ಆ ಪ್ರೆಸ್ ರಿಪೋರ್ಟರು ಪೊಲೀಸ್ ಅನ್ಕೋಬೋದ್ನ? ಏನೇ ಆದ್ರೂ ನಿನಗೆ ಬೇಡದೆ ಇರೋ ವಿಷಯ ಅದು. ಇನ್ನ ಎರಡು ದಿವಸದಲ್ಲಿ ಮುಗಿಯುತ್ತೆ, ಬಂದ್ಬಿಡ್ತೀನಿ. ನಾ ಬರೋವರೆಗೂ ಔಟ್ಡೋರ್ ಎಲ್ಲೂ ಹೋಗ್ಬೇಡ. ಎಷ್ಟಿರ್ತ? ಎರಡು ದಿನ ಲೇಟಾಗಿ ಹೋಗ್ತೀನಿ ಅಂತಿದ್ಯಲ್ಲ, ಡೈರೆಕ್ಟ್ ಕೇಳಿದ್ರೆ ಏನ್ ಹೇಳ್ತೀಯ? ಯಾ
ಆತ್ಮನ್ನ ಏನಿತನ ಕೊಟ್ಟಿದ್ಯಾ? ಏನಾಯ್ತೀಗ? ಒಬ್ಬ ಪತ್ರಿಕೆಯವನ್ನ ಅಷ್ಟು ಜನರು ಮುಂದೆ ಚಪ್ಪಲಿಲ್ ಹೊಡೆದಿದ್ಯಲ್ಲ, ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ? ಬಾಬಾ, ಅವನು ಸಿನಿಮಾ ಬಗ್ಗೆ ಬರೀಲಿ, ನಟನೆ ಬಗ್ಗೆ ಬರೀಲಿ, ಯಾರು ಬೇಡ ಅಂತಾರೆ, ಆದ್ರೆ ನನ್ ಪರ್ಸನಲ್ ಲೈಫ್ ಬಗ್ಗೆ ಬರೆಯಕ್ಕೆ ಅವನ್ ಯಾರು ಅಂತ ಅರ್ಥ ಇಲ್ಲದೆ ಮಾತಾಡ್ಬೇಡ. ಯಾವಾಗ ನಿನ್ ಪಬ್ಲಿಕ್ ಲೈಫ್ ಬಂದಿಯೋ ನಿನ್ನ ಪರ್ಸನಲ್ ಲೈಫ್ ಬಗ್ಗೆ ಬರದೆ ಬರೀತಾರೆ. ನಂಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಅವನ್ ಬರ್ದಿದ್ ನಿಜನ ಹೇಳುವಂದನ? ಸ್ವಲ್ಪ ದಿನದಿಂದ ಮನಸ್ಸು ಬಿಟ್ಟು ಮಾತಾಡ್ಬೇಕು ಅನ್ಕೊಂಡಿದ್ದು ಇದಕ್ಕೆ. ಬರ್ತಾ ಬರ್ತಾ ನಿನ್ ನಡವಳಿಕೆನೆ ಸರಿ. ಸರಿಯಾಗಿಲ್ಲ, ಸರಿಯಾಗಿದೆ. ನಿನ್ನ ಈ ಮಟ್ಟಕ್ಕೆ ತಲುಪೋ ಕಾರಣ ಅದನ್ನ ಮಾತ್ರ ಮರಿಬೇಡ. ಮಗ, ಹೇಳಿ ಮಣ್ಣಿಂದ ಗೊಂಬೆ ಮಾಡ್ಬೋದು, ಗೋಪ್ರ ಕಟ್ಟಕ್ಕಾಗೋದಿಲ್ಲ. ನಾನು ನನ್ ಸೌಂದರ್ಯ ನನ್ ಟ್ಯಾಲೆಂಟ್ ಇಂದ ಮೇಲ್ ಬಂದಿದ್ದೀನಿ, ಆದ್ರೆ ನಿಮ್ಮನ್ನೇನ್ ಮರ್ತಿಲ್ವಲ್ಲ, ನೀವ್ ತಾನೇ ನನ್ ಗಾರ್ಡಿಯನ್. ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ. ನೋಡಿ, ನೀವ್ ನನ್ ಪರ್ಸನಲ್ ವಿಷಯದಲ್ಲಿ ಹೆಚ್ಚು ತಲೆ ಹಾಕ್ತಾ ಇದ್ರೆ ಒಳ್ಳೇದು. ನಂದಕುಮಾರು ಮದುವೆ ಆದೋನು ಬಂದನ? ಅದಕ್ಕೇನಿದ, ಅವ್ರ ಮನೆಯಲ್ಲಿ ಕಲಹ ಉಂಟಾಗುತ್ತೆ, ಅದನ್ನ ಅವ್ರು ನೋಡ್ಕೊಳ್ತಾರೆ. ನೀವೇ ತಲೆ ಕೆತ್ಕೊಳ್ತೀರಾ? ಓ, ನಿನ್ ಬುದ್ಧಿ ಹೇಳಕ್ಕೆ ನನಗ್ ಹತ್ತಿಲ್ವಾ? ಹತ್ತಿಲ್ವಾ ಇದೆ, ಆದ್ರೆ ಅದನ್ನ ಕೇಳೋದು ಬಿಡೋದು ನನಗ್ ಸೇರಿದ್ದು. ಮಗು ನಡೆಯೋಕ್ ಮುಂಚೆ ತಳ್ಳೋ ಗಾಡಿ ಬೇಕು, ಚೆನ್ನಾಗಿ ನಡಿಬೇಕಾದ್ರೆ ತಳ್ಳೋ ಗಾಡಿ ಅವಶ್ಯಕತೆ ಯಾಕೆ? ಚೆನ್ನಾಗಿ ಬೆಳೆದ ಮೇಲೆ ತಳ್ಳೋ ಗಾಡಿ ಆಶ್ರಯ ಬೇಕು ಅನ್ನೋದು ನ್ಯಾಯ ಅಲ್ಲ. ಅಲ್ಲ 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 ಅಲ್ಲ. ಮಾತಾಡೋಕೆ ಕರೀಲಿಲ್ಲಮ್ಮ, ರಿಪೋರ್ಟರ್ ರವಿ ನಿನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೋಟೆಲ್ಲಿ ಕೈ ಹಿಡ್ಕೊಂಡು ಹೇಳಿದೆ ಅಷ್ಟೇ ಸರ್. ಎಲ್ಲ ವಿಚಾರಣೆ ಮಾಡಿದ್ದೀನಮ್ಮ, ನೀನ್ ಚಪ್ಪಲಿ ಹೊಡೆದಿದ್ಯಾ, ಕೆಟ್ಟ ಮಾತಿನಿಂದ ಬೈದಿದ್ಯಾ. ಅವನ್ ಕೋರಿಕೆ ಏನ್ ಗೊತ್ತೇನಮ್ಮ? ನೀನು ಸಾರ್ವಜನಿಕರ ಮುಂದೆ ಅವನ್ ಕಾಲಲ್ಲಿ ಬಿದ್ದು ಕ್ಷಮಾಪಣೆ ಕೇಳ್ಬೇಕಂತೆ. ನಾನು ಹೇಳೋದನ್ನ ಕೇಳಮ್ಮ, ಅವನು ಅವಮಾನ ಪಟ್ಟವನು, ಅವನ ಹಾಗೆ ಮಾತಾಡ್ತಾನಮ್ಮ. ನೀನ್ ನಡ್ಕೊಂಡಿದ್ದು ಸರಿಯಲ್ಲ, ಅವ್ನು ಕೇಳೋದು ನ್ಯಾಯ ಅಲ್ಲ. ಸರಿ, ನಮ್ ಸಂಘದ ಒಂದು ರೂಮ್ನಲ್ಲಿ Thank you.
ನೀನು ಅವನ ಹತ್ರ ಐ ಆಮ್ ಸಾರಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಇರುತ್ತೆ. ನೀನು ಯಾವಾಗ ಬರ್ತೀಯಾ ಹೇಳು, ಅವನನ್ನು ಅದೇ ಟೈಮ್ಗೆ ಬರಕ್ಕೆ ಹೇಳ್ತೀನಿ. ಏನ್ ಸರ್ ಇದೆಲ್ಲ, ಆಫ್ಟ್ರಾಲ್ ಒಬ್ಬ ರಿಪೋರ್ಟರ್, ಅವನ ಹತ್ರ ನಾನ್ ಸಾರಿ ಕೇಳ್ಬೇಕಾ? ರಿಪೋರ್ಟರ್ ಅಂದ್ರೆ ಆಫ್ಟ್ರಾಲ್ ಬೇಡಮ್ಮ, ತಪ್ಪು, ಹೀಗೆಲ್ಲ ಮಾತಾಡ್ಬೇಡ. ರಿಪೋರ್ಟರ್ ಇದ್ರೇನೆ ಪಬ್ಲಿಸಿಟಿ, ಆ ಪಬ್ಲಿಸಿಟಿ ಇದ್ರೇನೆ ನಮ್ ಬದುಕು. ಸರಿ ಸರ್, ನಾಳೆ ಸಾಯಂಕಾಲ 6 ಗಂಟೆಗೆ ನಾನು ಅಲ್ಲಿ ಬರ್ತಿದ್ದೀನಿ. ಅಕ್ಕ ನಿಮ್ ಮೊದ್ಲು ಅಳೋದು ನಿಲ್ಸು. ಏನಾಗೋಯ್ತೀಗ? ಪೇಪರ್ನವರು 1000 ಬರಿತಾ ಇರ್ತಾರೆ, ಅದಕ್ಕೇನೀಗ? ನೀನ್ ಫೋನ್ ಮಾಡಿದ ತಕ್ಷಣ ಎದ್ಕೊಂಡು ಓಡ್ ಬಂದೆ. ಅಲ್ಲಕ್ಕ ಸಿನಿಮಾದಲ್ಲಿ ಇದೆಲ್ಲ ಮಾಮೂಲು, ಅವರು ಪೇಪರ್ ಬಿಸ್ನೆಸ್ ಗೋಸ್ಕರ ಬರಿತಾ ಇರ್ತಾರೆ. ನೀನ್ ಬಾವನ್ ಮೇಲೆ ಅನುಮಾನ ಪಡ್ತಿದ್ಯಾ? ಮೊದ್ಲು ನೀನು ಅಳೋದು ನಿಲ್ಸು. ನಾನಿದ್ದೀನಕ್ಕ. ಆಯ ರವಿ, ಈ ವಿಷಯಕ್ಕೋಸ್ಕರ ನಾನು ಚಿಂತೆ ಮಾಡ್ತಿಲ್ಲ ಕಣು. 3 ತಿಂಗಳು ಅವ್ರು ಹುಟ್ಟಿದ್ದ ದಿವಸ. ಹಲೋ, ಯಾರು ವಂದನಾ? ಎಷ್ಟೊತ್ತಲ್ಲ? ಓ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಮೀಟ್ ಮಾಡೋಣ. ಗುಡ್ ನೈಟ್. ಅಲ್ಲಕ್ಕ, ಒಬ್ಬ ಸಿನಿಮಾ ನಟ ಅಂದ್ಮೇಲೆ ಬರ್ತ್ಡೇ ಅಂತ ಗೊತ್ತಾದ್ಮೇಲೆ ಸಾವಿರಾರು ಜನ ವಿಶ್ ಮಾಡ್ತಾರೆ. ಅದನ್ನ ನೀನ್ ಮನೇಲಿ ಕಿವಿಗೆ ಹಾಕೊಂಡು ಮನ್ಸಲ್ಲಿ ಇಟ್ಕೊಂಡು ಒಂದೇ ಸಮ ಅಳ್ತಾ ಇದೆಯಲ್ಲಕ್ಕ. ಬಾವನ್ ಮೇಲೆ ನೀನ್ ಅನುಮಾನ ಪಡ್ಬೇಡ. ನಾನಿದ್ದೀನಕ್ಕ. ಹ ಒಂದ್ ತಿಂಗಳ ಔಟ್ಡೋರ್ ಹೋಗ್ಬಂದಿ ಬಿಟ್ಬಿಡ್ತೀನ. ಏನಾಯ್ತು? ಈ ಅಂದ್ರೆ ವರದಪ್ಪ ಅಂತ. ಅದೆಷ್ಟು ಬೇಗ ನನ್ನ ತಂದೆ ಹೆಸರನ್ನೇ ಮರ್ತೋದೆ ನೀನು? ಆಮೇಲೆ ಇನ್ನೇನು, ಕಲಾವಿದರ ಸಂಘದ ಅಧ್ಯಕ್ಷರು ತುಂಬಾ ಸ್ಟ್ರಾಂಗ್ ಆಗಿದ್ರು. ವಂದನಾ ಶ್ರೀ ಬಂದು ಸಪರೇಟ್ ರೂಮ್ ನಲ್ಲಿ ಐ ಆಮ್ ಸಾರಿ ಅಂದ್ಲು. ನಾನ್ ಸುಮ್ಮನೆ ನಿಂತ್ಕೊಂಡಿದ್ದೆ. ಅವಳು ತಲೆ ತಪ್ಪಿಸ್ಕೊಂಡು ಕಾರ್ ಹತ್ಕೊಂಡು ಸರ್ನೆ ಹೊರಟು ಹೋದ್ಲು. ಅವಳು ಹೋದ್ಮೇಲೆ ಅವಳು ಸಾರಿ ಕೇಳಿದ ನ್ಯೂಸ್ ನ ಜೆರಾಕ್ಸ್ ಮಾಡಿ ಎಲ್ಲಾ ಪೇಪರ್ ನೋಡಿ ಕಳ್ಸ್ಕೊಟ್ಟು ಇಲ್ಲಿಗೆ ಬರ್ತಾ ಇದ್ದೀನಿ. ಅಷ್ಟೇ ತಾನೆ, ಆ ಹೇಳಿದ್ಮೇಲೆ ಮುಗಿದೋಯ್ತು. ನಾನು ಸಾರ್ವಜನಿಕರ ಮುಂದೆ ನನ್ನ ಕಾಲ್ ಮೇಲೆ ಬಿದ್ದು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿದ್ದೆ. ಆದ್ರೆ ಅಧ್ಯಕ್ಷರು ಇದೆಲ್ಲ ತುಂಬಾ ಓವರ್ ಆಗುತ್ತೆ, ಫೀಲ್ಡ್ ಅಲ್ಲಿ ಇರೋರ್ನ ಅಷ್ಟೊಂದು ಕೇವಲ ನಡ್ಕೋಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನಾದೆ. ಓ ದೊಡ್ಡ, ಅದೇ ಒಬ್ಬ ವಿಐಪಿ ಹೊಡೆದಿದ್ದು ಏನಾಗ್ತಿತ್ತು? ಐಟಿ ಲೆವೆಲ್ ನಲ್ಲಿ ಕಂಪ್ಲೀಟ್ ಮಾಡಿ 50 ಲಕ್ಷಕ್ಕೆ ನೋಟಿಸ್ ಹೋಗ್ತಿತ್ತು. ಸೀಕ್ರೆಟ್ ಆಗಿ ಮಾತಾಡಿ 10 ಲಕ್ಷನೋ 20 ಲಕ್ಷನ ಕೈ ಬದಲಾಗ್ತಾ ಇತ್ತು. ಅವಳ ಹತ್ರ 2 ಲಕ್ಷ ರೂಪಾಯಿ ಕೇಳ್ಬಾರ್ದ? 2 ಲಕ್ಷ ಅವಳ ಹತ್ರ ತಗೊಂಡ್ರೆ ನನ್ಗೆ ಅದು ಅವಮಾನ ಹೊರಟೋಗುತ್ತಾ? ಅವಳು ಸಾರಿ ಕೇಳಿದ ತಕ್ಷಣ ಅವಮಾನ ಆಗೋಯ್ತಾ? ಅವ್ರು ಸಾರಿ ಕೇಳಿದ ಮೇಲೂ ನನ್ನ ಬರ್ಸಲ ಉಳಿತಾ ಇದೆ. ಅವರಿಷ್ಟು ಜನರ ಮುಂದೆ ಇಂಡಸ್ಟ್ರಿಯಲ್ ಯಾರ ಹತ್ರ ಮುಖ ಕೊಟ್ಟು ಮಾತಾಡಕ್ ಆಗ್ತಾ ಇಲ್ಲ. ನನ್ ಎದುರುಗಡೆ ಹೇಳ್ದೆ ಹೋದ್ರು ನನ್ನ ಬೇರೆ ಹಿಂದೆ ವಂದನಾಶ್ರೀ ಹತ್ರ ಚಪ್ಪಲಲ್ಲಿ ಹೊಡೆಸ್ಕೊಂಡನು, ವಂದನಾಶ್ರೀ ಹತ್ರ ಚಪ್ಪಲಲ್ಲಿ ಹೊಡೆಸ್ಕೊಂಡನು ಅಂತ ಖಂಡಿತ ಮಾತಾಡ್ತಾರೆ. ಅದಕ್ಕೆ ಒಂದು ಮಾತಾ ಗ್ಯಾರಂಟಿ, ಯಾವ ವಿಧದಲ್ಲಾದ್ರೂ ಸರಿ, ಯಾವ ರೀತಿಯಲ್ಲಾದ್ರೂ ಸರಿ, ಅವಳಿಗೆ ಅವಮಾನ ಮಾಡಿದೆ ನಾನು ಮಾತಾಡ್ಬಿಡಲ್ಲ.
ನಾನು ಮಾತ್ರ ಬಿಡಲ್ಲ. ಜನ ಬಹಳ ಹುಷಾರಾಗ್ಬಿಟ್ಟಿದ್ದಾರೆ, ಯಾರನ್ನೂ ಏಮಾರ್ಸಕ್ಕೆ ಆಗಲ್ಲ. ಅದಕ್ಕೆ ನಮ್ ಕುಲುಕಸು ಬಿಡಬಾರ್ದು ಅಂತ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ದೀನಪ್ಪ, ಬರ್ತೀನಿ. ನನಗೂ ಏನ್ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಈಗ ನಾವಿಬ್ರು ಸೇರಿದ್ರೆ ಸರಿ ಹೋಗುತ್ತೋ ಇಲ್ಲ ಯೋಚನೆ ಮಾಡಿ ಹೇಳ್ತೀನಿ. ತುಂಬಾ ಏನು ಯೋಚನೆ ಮಾಡ್ಬೇಡ, ನಾನು ಬಹಳ ದಿನದಿಂದ ಏನು ಕೆಲಸ ಇಲ್ಲದೆ ಬಹಳ ಕಷ್ಟ ಪಡ್ತಾ ಇದ್ದೆ. ನೀವು ಒಪ್ಕೊಂಡ್ಬಿಟ್ರೆ ಹೆಂಗೋ ನಿನ್ ಎಷ್ಟು ಹೇಳ್ಕೊಂಡು ಬದುಕೋತೀನಣ್ಣ. ಹೂನಣ್ಣ ಸರಿ ಸರಿ, ಯಾರೇನ್ ಮಾಡಕ್ಕಾಗ್ತಲ್ಲ ಮನೆ ಬರ ತಪ್ಪಿಸಕ್ಕೆ ಬಾಬಾ. ಆಯ್ತಣ್ಣ ನಾನು ಹೇಳದ ಕೇಳಬೇಕು, ನನ್ನ ಮಾತು ಮೀರಬಾರ್ದು. ನಾನು ಕಸಬು ನಿನಗೆ ಕಲಿಸ್ಕೊಡ್ತೀನಿ, ನೀನು ಆ ಕಸಬು ಕಲ್ತು ನನ್ನ ಹೆಸರನ್ನ ನೀನು ಮುಂದಕ್ಕೆ ತರಬೇಕು. ಸಾಕು ಅಷ್ಟೇ ನುಂಗ್ಬಿಡ್ತೀನಿ. ನನಗೆ ಗೊತ್ತಿಲ್ಲ ನೀನ್ ಅಂತ ನನ್ ಮಗನೇ ಅಂತ. ಎಚ್ಚರಿಕೆ, ಬೆಂಗಳೂರು ಸುತ್ತಮುತ್ತಲಲ್ಲಿ ಕಳ್ಳರ ಕಾಟ ಜಾಸ್ತಿ ಆಗಿದೆ. ನಿನ್ನೆ ರಾತ್ರಿ ಕನಕಪುರ ಬೆಂಗಳೂರು ರಸ್ತೆಯ ಮಧ್ಯದಲ್ಲಿ ಒಂದು ಮನೆ ಲೂಟಿ. ಕಳ್ಳರು ಹಗಲು ಹೊತ್ತಿನಲ್ಲಿ ವ್ಯಾಪಾರಿಗಳ ತರಾನೋ, ಛತ್ರಿ ರಿಪೇರಿ ಮಾಡೋ ತರಾನೋ, ಪಾತ್ರೆಗಳಿಗೆ ಹೆಸರು ಹಾಕೋ ತರಾನೋ ಬಂದು ಮನೆಗಳನ್ನು ನೋಡಿಕೊಂಡು ರಾತ್ರಿ ಹೊತ್ತಿನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಎಚ್ಚರಿಕೆ ನೀಡಿದ್ದಾರೆ. ಸ್ಟೀಲ್ ಪಾತ್ರೆ, ಕಂಚ್ ಪಾತ್ರೆ, ತಾಮ್ರ ತಪ್ಪಲೆ ಮೇಲೆ ಯಾರಾದ್ರೂ ಹೆಸರು ಹಾಕಿಸ್ತೀರಿ ಏನಪ್ಪೋ? ಸ್ಟೀಲ್ ಪಾತ್ರೆ, ಕಂಚಿನ ಪಾತ್ರೆ, ತಾಮ್ರದ ಪಾತ್ರೆಗಳ ಮೇಲೆ ಹೆಸರು ಹಾಕ್ತೀರೇನಪ್ಪೋ? ಸ್ಟೀಲ್ ಪಾತ್ರೆ, ತಾಮ್ರದ ಪಾತ್ರೆಗೆ, ಕಂಚಿನ ಪಾತ್ರೆಗೆ ನೇಮ್ ಹಾಕ್ತೀರೇನ್ರಪ್ಪೋ? ಏನು ಇವನು ಇಂಗ್ಲಿಷ್ ಪ್ರೊಫೆಸರ್ ಅಲ್ಲಲ್ಲ, ಕನ್ನಡದಲ್ಲಿ ಹಾಕ್ತೀರೇನ್ರಪ್ಪೋ? ಬಾ, ಸ್ಟೀಲ್ ಪಾತ್ರೆ, ಕಂಚಿನ ಪಾತ್ರೆ, ತಾಮ್ರದ ಪಾತ್ರೆ. ಹಾಕಿರೋ ತರ ಕಳ್ರು ಪಾತ್ರೆ ಹೆಸರಾಗ್ತೀವಿ ಅಂತ ಕೂತ್ಕೊಂಡ್ ಬಂದ್ರು. ಅವ್ನ ಹಿಡಿದು ಪೊಲೀಸರು ಕೊಟ್ರೆ ಬಹುಮಾನ ಕೊಡ್ತಾರೆ. ಅವ್ನ ಕರೆಯೋಣ. ಏನಪ್ಪಾ ಬನ್ನಿಲೆ ಅಣ್ಣ, ಒಳ್ಳೆ ಪಾತ್ರೆ ಸಿಕ್ಬಿಡ್ತು ಒಂದೇ ಮೌನ್ಗೆ. ಅಣ್ಣ ಬಂದ್ವಿ, ಅತ್ತಿಯವ್ರೆ ಈಗ ಬಂದ್ವಿ. ನಮಸ್ಕಾರ. ನಮಸ್ಕಾರ. ಅಮ್ಮರು ಮಹಾಲಕ್ಷ್ಮಿ ತರ ಇದಾರಲ್ಲ. ನಿಮ್ಮ ಮಹಾಲಕ್ಷ್ಮಿನ ಒಂದ್ ಪಾತ್ರೆಗೆ ಹೆಸರಾಕಕ್ ಎಷ್ಟು ತಗೋತೀರಿ? ಒಂದ್ ಹೆಸರಿಗೆ ಒಂದ್ ರೂಪಾಯಿ. ತುಂಬಾ ಜಾಸ್ತಿ ಹೇಳ್ತಿದ್ದೀರಲ್ಲ, ಕಡಿಮೆ ಮಾಡ್ಕೊಳ್ಳಿ. ಇದು ತುಂಬಾ ಕಡಿಮೆನೆ ಸಾರ್. ಹೋಗ್ಲಿ, ನಾಲ್ಕ ಕಡಿಮೆನೆ ಕೊಡಿ. ಅಯ್ಯೋ, ನೀನೇ ಅವನು ಕಡಿಮೆ ಮಾಡಕ್ಕೆ ಮುಟ್ಟ. ನಾನ ರೇಟ್ ಫಿಕ್ಸ್ ಮಾಡ್ಕೊಳ್ಳೋಣ. ಅತ್ತಿಗೆಯವ್ರೆ, ನೀವು ಹೋಗಿ ಒಳಗಡೆ ಪಾತ್ರೆ ಎಲ್ಲ ಎತ್ಕೊಂಡು ಬನ್ನಿ. ಯಾರ ಹೆಸರು ಹಾಕ್ಲಿ? ಮುದ್ದೇಗೌಡನ ಮಗ ಮುದ್ದೇಗೌಡ ಅಂತ. ಬಹಳ ಬಹಳ ಚಿಕ್ಕದು ಹೆಸರು. ಬೆಳ್ಗಾಡು ಕುಟ್ಟಿ 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 ಪಾತ್ರೆ ತೂತ ಹಾಕ್ಬಿಟ್ಟೆವು. ಅತ್ತಿಗೆಯವ್ರೆ, ನೀವ್ ಹಾಕೊಂಡ್ರೆ ಚೈನು ಅಪ್ಪ ಬಂಗಾರದ ಇಲ್ಲ ಗಿನಿಯಿಂದ? ಅಪ್ರಂಜಿ ಬಂಗಾರದಪ್ಪ ಇದು. ಇದನ್ನೆಲ್ಲ ನೀನ್ ಯಾಕೋ ಕೇಳ್ತೀಯಾ? ಅಣ್ಣ, ವ್ಯಾಪಾರ ಅಂದ್ರೆ ಮೊದಲು ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡಿ ಪಳಗಿಸ್ಕೋಬೇಕು, ಆವಾಗ್ಲೇ ವ್ಯಾಪಾರ ಕುದುರೋದು. ಅಣ್ಣ, ನಿಮ್ಮ ಮನೆಯಲ್ಲಿ ನಾಯಿ ಇದೆಯಾ? ಐ ಅಣ್ಣ ಇರ್ಬೇಕಾರೆ ನಾಯಿ ಯಾಕೋ? ಏನಂದೆ? ಅದಕ್ಕಲ್ಲ ಅಣ್ಣ,
ಮನೆ ನೋಡ್ಕೊಳಕ್ಕೆ ನೀವೇ ಇದ್ದೀರಲ್ಲ, ನಾಯಿ ಯಾತಕ್ಕೆ ಅಂತ ನೀವು ಹೇಳ್ತಿದ್ದೆ. ಕಳ್ಳವಾಗ್ಬಿಟ್ಟಲ್ಲ ನೋಡು, ಅಣ್ಣ ರಸೀದಿ ಬಂದ್ಬಿಟ್ಟಿದೆ. ಅಣ್ಣ ಮನೆ ಕಡೆ ಬಾಗ್ಲಿದ್ಯಾ? ಯಾಕೋ ವಾಸ್ತು ನೋಡಕ್ ಹೋಗ್ತಾ ಇದೆಯೇನೋ ಅದಕ್ಕಲ್ಲ. ನೋವು ಇದಕ್ಕೆ ಹಿಂದೆ ಇದೆ, ಹೋಗಿ ಹೋಗು. ಅಯ್ಯೋ ನನ್ನ ಟೈಮ್ ಸಿಕ್ಕಿಬಿಟ್ಟ. ನನಗೆ ತೇನಿದೇನ ಏಳೆ ಜನ್ಮಕ್ಕೂ ನಿಮ್ ಮುಖಾಂತರ ತೋರಿಸ್ಬೇಡ. ತೋರ್ಸಲ್ಲ ಅಂದ್ರೆ ತೋರ್ಸಲ್ಲ, ಈ ಟೈನಿ ಎತ್ಕೊಂಡು ಎಲ್ಲಾರ ಬದುಕೊತೀನಿ. ಎಲ್ಲ ನಟಿ ವಂದನಾ ಶ್ರೀರವರು ರಿಪೋರ್ಟರ್ ರವಿ ಮೇಲೆ ಕೈ ಮಾಡಿದ್ದಕ್ಕಾಗಿ ಕ್ಷಮಾಪಣೆ ಕೇಳಿದ್ದಾರೆ. ಊರ್ದಿದ್ದಿದ್ದೆ ಕಣ ಹಲೋ ವಿಜಯ್ ಚಿತ್ರ. ಹಲೋ ರಿಪೋರ್ಟರ್ ರವಿ ಇದ್ದೀರಾ? ನೀವ್ಯಾರು ಮಾತಾಡ್ತಾ ಇರೋದು? ನಾನು ವಂದನಾಶ್ರೀ ಆಕ್ಟ್ರೆಸ್ ಮನೆಯಿಂದ ಮಾತಾಡ್ತಾ ಇರೋದು. ರಿಪೋರ್ಟರ್ ರವಿ ಜೊತೆ ನಮ್ಮ ಮೇಡಮ್ ಮಾತಾಡ್ಬೇಕಂತೆ, ಸ್ವಲ್ಪ ಕರೀತೀರಾ? ನಾನು ರವಿ ಮಾತಾಡ್ತಾ ಇರೋದು. ಅಲ್ಲೇ ರವಿ, ರಿಪೋರ್ಟರ್ ರವಿ. ಎಸ್ ಮಿಸ್ಟರ್ ರವಿ, ಚೆನ್ನಾಗಿದ್ದೀರಾ? ಏನ್ ವಿಷಯ ಹೇಳಿ. ನಾನು ಬೇರೆ ಪ್ರಾಬ್ಲಮ್ ಇಂದ ಸ್ವಲ್ಪ ಮೂಡ್ ಔಟ್ ಆಗಿದೆ, ಅದಕ್ಕೆ ಫ್ರಂಟ್ ರೂಮ್ ಇದ್ದೆ ಆ ರೀತಿ ನಡ್ಕೊಂಡಿದ್ದೆ. ಮತ್ತೆ ಪೇಪರ್ ಗ್ಯಾಪ್ ನಿಲ್ಸ್ಕೊಟ್ರಿ. ನನಗೆ ಆದ ಅವಮಾನದಲ್ಲಿ ಅರ್ಧನಾದ್ರೂ ಕಮ್ಮಿ ಆಗ್ಲಿ ಅಂತ ಹೌದಾ? ಆಶ್ಚರ್ಯವಾಗಿದೆಯಲ್ಲ. ಟ್ರೈ ಮಾಡ್ತೀನಿ, ಇದನ್ನ ಹೇಳೋದಕ್ಕ ಫೋನ್ ಮಾಡಿದ್ದು. ನನ್ನಿಂದನಾ? ಆಯ್ತು, ಖಂಡಿತವಾಗ್ಲೂ ಬರ್ತೀನಿ. ಮೇಡಮ್ ಈಗ ಬರ್ತಾರೆ, ಕೂತ್ಕೊಂಡಿರಿ. ಏನ್ ಪ್ರಾಬ್ಲಮ್ ಮೇಡಮ್? ನಾನು ಪಾರ್ಟಿಗೆ ರೆಡಿ ಆಗ್ತಾ ಇದ್ದೆ, ಹಾಲ್ ನಲ್ಲಿ ಕುತ್ಕೊಂಡು ವಜ್ರದ ನೆಕ್ಲೆಸ್ ಹಾಕೋತಾ ಇದ್ದೆ. ಅಷ್ಟರಲ್ಲಿ ಮೇಲ್ ನನ್ನ ಪರ್ಸನಲ್ ಫೋನ್ ರಿಂಗ್ ಆಯ್ತು. ನೆಕ್ಲೆಸ್ ಅಲ್ಲೇ ಬಿಟ್ಟು ಮೇಲ್ ಫೋನ್ಗೆ ಅಂತ ಹೋದೆ. ವಾಪಸ್ ಬರೋ ಹೊತ್ತಿಗೆ ಬರೀ ಬಾಕ್ಸ್ ಮಾತ್ರ ಇದೆ, ನೆಕ್ಲೆಸ್ ಕಾಣ್ತಾ ಇಲ್ಲ.
ಪೊಲೀಸ್ಗೂ ಫೋನ್ ಮಾಡಿದ್ರು ರವಿ, 2 ಲಕ್ಷ ಬೆಲೆ ಬಾಳೋ ನೆಕ್ಲೇಸ್ ಅದು. ನಿಮ್ಮನೆಲ್ಲ ಕೆಲಸವ್ರು ಯಾರಾದ್ರೂ ತೆಗೆದಿರ್ಬೇಕು. ಪೊಲೀಸರು ಬಂದ ತಕ್ಷಣ ಎಲ್ಲಾರನ್ನೂ ಸೇರಿಸಿ ಚೆಕ್ ಮಾಡಕ್ ಹೇಳಿ. ನಮಸ್ಕಾರ. ನಮಸ್ಕಾರ. ನಾನು ನಿಮ್ಮ ಅಭಿಮಾನಿ. ನಿಮ್ ಚಿತ್ರಗಳನ್ನ ಒಂದು ಬಿಡದೆ ನೋಡ್ತೀನಿ. ಅಂದಾಗೆ ಮನೆ ಕೆಲಸ ಮಾಡೋರು ಯಾರು ಆಚೆ ಹೋಗಿಲ್ಲ ತಾನೆ? ನಿಮ್ಗೆ ಯಾರನ್ನಾದ್ರೂ ಅನುಮಾನ ಇದೆಯಾ? ಅವ್ರನ್ನ ಕರೆಸಿ ವಿಚಾರಿಸ್ತಾರೆ. ನಮ್ಮ ಮನೆಯಲ್ಲಿ ಕೆಲಸವರೆಲ್ಲ ಚಿನ್ನ ಇದ್ದ ಹಾಗೆ ಅವ್ರಿಗೆ ನಾನು ಜಾಸ್ತಿ ಸಂಬಳ ಕೊಟ್ಟಿಟ್ಕೊಂಡಿದ್ದೀನಿ. ಅವ್ರ ಮೇಲೆ ನನಗೆ ಸಂದೇಹನೇ ಇಲ್ಲ. ಈ ರಿಪೋರ್ಟರ್ ಮೇಲೆ ನನಗೆ ಡೌಟ್. ನನಗೂ ಇವ್ರಿಗೂ ಮುಂಚೆನೆ ಜಗಳ ಆಗಿತ್ತು. ಪೇಪರ್ ನನ್ನ ಬಗ್ಗೆ ಏನೇನೋ ಬರೆದು ನನ್ನ ಹತ್ರ ವದೆ ಕೂಡ ತಿಂದಿದ್ರು. ಇವತ್ತು ಬೆಳಿಗ್ಗೆ ಫೋನ್ ಮಾಡಿ ನೀವು ನನಗೆ ಅವಮಾನ ಮಾಡಿದಕ್ಕೆ ನನಗೆ ಪರಿಹಾರ ಕೊಡಿ ಅಂತ ಕೇಳಿದ್ರು. ಅದನ್ನ ಕೊಡೋದಿಲ್ಲ ಅಂತ ಹೇಳಿದೆ. ನನ್ನ ಮೊದಲನೇ ಡೌಟ್ ಇವ್ರ ಮೇಲೆ. ನಿಜ ಹೇಳು ಸರ್, ಇವ್ರು ಹೇಳ್ತಾ ಇರೋದು ಪರಿ ಸುಳ್ಳು. ನಾನು ಇವ್ರಿಗೆ ಫೋನ್ ಮಾಡ್ಲೇ ಇಲ್ಲ, ಇವರೇ ಫೋನ್ ಮಾಡಿ ಇಲ್ಲಿ ಬರಕ್ ಹೇಳಿದ್ರು. ನೋಡಿ, ನಾನೊಬ್ಬ ಜರ್ನಲಿಸ್ಟ್, ಮೊದ್ಲು ಶರ್ಟಿನ ಕೈ ಎತ್ತಿ ಮರ್ಯಾದೆ ನಡ್ಕೊಳ್ಳಿ. ನಿಮ್ದು ಯಾರು ನನ್ನ ಮೇಲೆ ಡೌಟ್ ಇದ್ರೆ ಧಾರಾಳವಾಗಿ ಚೆಕ್ ಮಾಡ್ಬೋದು. ಮೇಡಮ್, ನೆಕ್ಲೆಸ್ ಇಲ್ವಲ್ಲ. ನಾನು ಹೋಗ್ಬೋದಾ ಸರ್? ಇರಯ್ಯ, ಏನಿತ್ತಿ? ನನ್ನ ಗಾಡಿಕ್ಕೆ. ಯಾವ ಗಾಡಿ? ಸ್ಕೂಟರ್. ಕೊಡಿಲಿ, ಕೊಡಂಡಿ. ಆ ಸೈಡ್ ಬಾಕ್ಸ್ ನಲ್ಲಿ ಚೆಕ್ ಮಾಡಿ ತಗೊಂಬಾ. ಓಕೆ. ಸ್ಕೂಟರ್ಲಿ ಬ್ಯಾಕ್ ಸೀಟ್. ಏನಂತಾರೆ, ನೆಕ್ಲೆಸ್ ಒಂಥರ ಹಗ್ಗ ಅಂತ. ಪಾಪ ಹೊಡಿಬೇಡಿ ಸರ್, ಅವರು ಜರ್ನಲಿಸ್ಟ್. ಯಾರಾದ್ರೆ ಏನ್ ಮೇಡಮ್, ಇಂಥ ಕಣ್ಣನ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾನೂನು ಪ್ರಕಾರ ಏನ್ ಆಕ್ಷನ್ ತಗೊಳ್ತೀರೋ ತಗೊಳ್ಳಿ ಸರ್. ಖಂಡಿತವಾಗ್ಲೂ ನೀವೊಂದು ಕಂಪ್ಲೇಂಟ್ ಬರ್ಕೊಡ್ಬೇಕು. ಆ ಲೆಟರ್ನ ನಾನೇ ಬರ್ಕೊಂಡ್ಬಿಡ್ತೀನಿ, ನೀವು ಸೈನ್ ಹಾಕಿದ್ರೆ ಸಾಕು. ನಿಮ್ ಜೊತೆ ಒಂದ್ ಫೋಟೋ ತೆಗೆಸ್ಕೋಬೋದಾ? ಈ ಕೇಸ್ ಮುಗಿಸ್ಕೊಂಡು ಬನ್ನಿ ಒಂದಿನ ಹೋಯ್ ಟ್ರೀಟ್. ಇದು ನನ್ ಮರ್ಯಾದೆ ಕಡೆ. ನನಗೆ ನನಗೆ ಕಣ್ಣು ಪೋಟ ಕಟ್ಟಿದ್ಯಲ್ಲ, ಇನ್ನು ತಿಳ್ಕೊಂಡೆ ಹೋದ್ರೆ ಈ ರವಿ ಕಂಸ ಎಲ್ಲ ಕಡೆ. ವಂದನಾ, ನೀನ್ ಆಡ್ತಾ ಇರೋ ನಾಟಕನ ನೋಡ್ತಾ ಇದ್ದೆ. ನೀನ್ ಮಾಡ್ತಾ ಇರೋದು ಸರಿನಾ? ನಾನ್ ಸಾರಿ ಕೇಳಿದ ಎಲ್ಲ ಪೇಪರ್ನಲ್ಲಿ ಹಾಕ್ತೀನಲ್ಲ, ಈಗ ಅವ್ನ ಕಳ್ಳ ಅನ್ನೋದನ್ನ ನಾನೆಲ್ಲ ಪೇಪರ್ನಲ್ಲಿ ಹಾಕ್ತೀನಿ. ಒಂದ್ ಮಾತ್ರ ಖಂಡಿತ, ಅಪಾಯನ ನೀನೇ ಹುಡ್ಕೊಂಡು ಹೋಗ್ತಾ ಇದೀಯ, ಅದನ್ ಮಾತ್ರ ಮರಿಬೇಡ. ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಕಳ್ತನ ಒಪ್ಕೊಳ್ಳೋದಕ್ಕೆ ಹಿಂದೆಟ್ ಹಾಕ್ತಿದ್ಯಾ? ಬಡ್ಡಿ ಮಗನೇ, ಈ ಜಗನ್ನಾಥ್ ಹತ್ರ 2 ತಿಂಗಳ ಹತ್ರ ಕೇಳು, ಹೇಳ್ತಾನೆ ನೆಕ್ಲೆಸ್ ನಾಳೆ ಕದ್ದಿದ್ದು ಅಂತ ಹೇಳು. ನಾನು ಸತ್ಯವಾಗ್ಲು ಕತ್ತಿಲ್ಲ ಸರ್. ಕದ್ದಿಲ್ಲ ಸರ್? ಯಾಕೆ ಸರ್ ಇವ್ರು ಈ ತರ ಹೊಡಿತಿದ್ರ? ಇವ್ರು ಡೀಸೆಂಟ್ ಆದ ಜರ್ನಲಿಸ್ಟ್. ಇವ್ರು ಡೀಸೆಂಟಾ? ಹೌದು ಸರ್, ನಿನ್ ಡೀಸೆಂಟ್ ಫ್ರೆಂಡು ನಟಿ ವಂದನಾ ಶ್ರೀ ಅವ್ರ ಮನೇಲಿ ನೆಕ್ಲೆಸ್ ಕದ್ದು ಸಿಕ್ಕಾಕೊಂಡಿದ್ದೆ. ನಡೆದಿದ್ದಿಷ್ಟೇ ಸರ್. ಸರ್, ನೀವು ಅವಸರ ಪಡ್ರಿ ಸರ್, ಇವರು ನ್ಯಾಯವಾದ ಜರ್ನಲಿಸ್ಟ್. ಇವ್ರು ಕೊಟ್ಟ ನ್ಯೂಸ್ ನಿಂದ ನಾನು ಬೇಕಾದಷ್ಟು ಕ್ರಿಮಿನಲ್ಸ್ ನ ಅರೆಸ್ಟ್ ಮಾಡಿದ್ದೀನಿ ಸರ್. ಖಂಡಿತವಾಗ್ಲೂ ಇವ್ರು ಹೇಳೋ ಪ್ರಕಾರ ಅದು ವನದಾಸ್ರಿ ತಂತ್ರನೇ ಸರ್. ಕಲಾವಿದರ ಸಂಘದಲ್ಲಿ ಕಂಪ್ಲೇಂಟ್ ಕೊಟ್ಟು ನನ್ನ ಸಾರಿ ಕೇಳಿಸ್ಬಿಟ್ರಲ್ಲ ಅಂತ ಆತುರದಲ್ಲಿ ಇವ್ರ ಮೇಲೆ ಅಪಾದ ಹೊತ್ತಿದ ಸರ್. ಇವ್ರು ಇನ್ನೊಸೆಂಟ್ ಸರ್. ಇದನ್ನ ಹೋಗಿ ನೀವು ನಂಬಿದ್ದೀರಲ್ಲ. ನಾನೇನು ಐಸ್ ಕ್ರೀಮ್ ತಿನ್ನೋ ಮಗುನ? ಇದನ್ನೆಲ್ಲ ನಂಬೋದಿಕ್ಕೆ
ಇವನ್ ಗಾಡಿನಲ್ಲಿ ನೆಕ್ಲೆಸ್ ಹ್ಯಾಗ್ ಬಂತು ಸರ್? ಅದೇನ್ ಮಹಾ ದೊಡ್ಡ ವಿಷಯ ಅಂತ ಸರ್? ಗಾಡಿ ಬಾಕ್ಸೇನು ಸೇಫ್ಟಿ ಲಾಕರ ಯಾವ್ದಾದ್ರು ಒಂದು ಕೀ ಹಾಕ್ತಾಗಿದ್ರೆ ತೆಕ್ಕೊಳ್ಳುತ್ತೆ ಸರ್. ಅವರು ಹಾಲ್ನಲ್ಲಿರುವಾಗ ವಂದನಾಶ್ರೀ ಅವರೇ ಯಾಕೆ ಈ ಕೆಲಸನ ಮಾಡ್ತಿರಬಾರ್ದು? ವಂದನಾಶ್ರೀ ಕೀಳ್ ಮಟ್ಟದ ಹುಡುಗಿ ಅಲ್ಲ ಮಿಸ್ ಮಾಯೆ. ಮುಖ ನೋಡಿದ ತಕ್ಷಣ ಒಳ್ಳೆಯವನೇನೋ ಕಳ್ಳ ಯಾರು ಅಂತ ಕಂಡುಹಿಡಿದು ಬಿಡ್ತೀನಿ. ಇವನು ತಪ್ಪು ಮಾಡಿದ್ದಾನೆ, ಇವನು ಕೇಸ್ ಹಾಕೋದಂತೂ ಗ್ಯಾರಂಟಿ. ಅವಸರ ಪಡಬೇಡಿ ಸರ್, ನಾನೇನು ಹೇಳ್ತೀನಿ ಅಂದ್ರೆ ಲೋಕ್ ಮಿಸ್ಟರ್ ನಾಯಕ್ ಈ ಉಪದೇಶ ಎಲ್ಲ ನನ್ನ ಹತ್ರ ಬೇಡ. ಸರಿ ಸರ್, ಒಂದು ನ್ಯೂಸ್ ಮಾತ್ರ ಹೇಳ್ತೀನಿ ಸರ್. ಏನದು? ರವಿ ಕೆಲಸ ಮಾಡೋ ಪತ್ರಿಕೆ ಯಜಮಾನ ಒಬ್ಬ ಎಂ ಪಿ ಅನ್ನೋದು ನಿಮ್ಗೆ ಗೊತ್ತಾ ಸರ್? ಎಂ ಪಿ ಆದ್ರೆ ಏನಂತ, ಕಾನೂನು ಎಲ್ಲರಿಗೂ ಒಂದೇ ತಾನೆ. ನಾನ್ ನೀನ್ ನಂಬ್ತೀನಿ ರವಿ, ಆಮನೆ ಸಂತರ ಹೊರಟ ಅದರಲ್ಲೂ ಒಂದನೇ ಸಿ ಅಭಿಮಾನಿ, ಅದಕ್ಕೆ ಹಾಕಿದ್ದಾನೆ. ನೀನೇನು ಬೇಸರ ಮಾಡ್ಕೋಬೇಡ, ನೀನು ಹೊರಗಡೆ ಬರೋದಕ್ಕೆ ಲಾಯರ್ ಇಟ್ಟು ಏರ್ಪಾಟ್ ಮಾಡ್ತೀನಿ ರವಿ. ರವಿ ನೀನೇನು ಯೋಚನೆ ಮಾಡಬೇಡ, ನಿನ್ನ ಯಜಮಾನ ಫೋನ್ ಮಾಡಿ ನಿನ್ ರಿಲೀಸ್ ಮಾಡಕ್ಕೆ ಏರ್ಪಾಟ್ ಮಾಡ್ತೀನಿ ರವಿ. ನಾನ್ ತಗ್ಲಾಕ್ಬೇಕು ಅಂತಾನೆ ನಾಟಕ ಹಾಕ್ತಿದ್ದ ಸರ್. ಅರ್ಥವಾಯ್ತು, ಮೊದಲು ನೀವು ಆಚೆ ಬನ್ನಿ, ಈ ಕೇಸ್ ಹೇಗ್ ಡೀಲ್ ಮಾಡ್ಬೇಕು ಅಂತ ಲಾಯರ್ ಹತ್ರ ಕೂತು ಮಾತಾಡೋಣ. ಅದ್ ಸರಿ, ನಿಮ್ಮ ಯಜಮಾನ ಫೋನ್ ನಂಬರ್ ಏನು ಅಂತ ಹೇಳ್ತೀರ ರವಿ? ಅದು ಅವನ ಹತ್ರ ಏನೇ ಮಾತು ವಿಚಾರಣೆ ಮಾಡ್ತಿದ್ದೀನಿ ಸರ್. ಹೇಳಿದ ಕೆಲಸ ಮಾಡೋಮೆ. ಎಸ್ ಸರ್. ಏಯ್, ನಿಮ್ಗೇನ್ರಿ ಕೆಲಸ, ಡ್ಯೂಟಿ ನೋಡೋಮೆ. ಲಾಕಪ್ಪಲ್ಲಿ ರವಿ ಕಾಣಿಸ್ತಾ ಇಲ್ಲ, ನೀವೇನಾದ್ರೂ ಬಿಟ್ಬಿಟ್ರಾ? ಜಾಮೀನ್ ಮೇಲೆ ಬಿಟ್ಟಿದ್ದೀನಿ, ಕೇಸ್ ಹಾಕೋದಂತೂ ಖಂಡಿತ. ಅವನ ಯಜಮಾನ ಎಂ ಪಿ ಆದ್ರೆ ನನ್ನನ್ನು ಏನ್ ಮಾಡೋಕ್ಕಾಗುತ್ತೆ? ಬೇಕಾದ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ಬೋದಷ್ಟೇ. ಇದು ಹೇಗ್ ನಡೀತು, ಏನ್ ನಡೀತು ಅಂತ ವಿವರವಾಗಿ ಹೇಳ್ತೀರಾ? ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸರ್. ನಾನು ಅವರ ಅಭಿಮಾನಿ, ಅವ್ರ ಚಿತ್ರಗಳನ್ನ ಬಿಡ್ದಿ ನೋಡ್ತಿರ್ತೀನಿ. ಹಾಗ ತುಂಬಾ ಸಂತೋಷ ಸರ್. ಸರ್, ನಂದಕುಮಾರ್ ಅವರು ಜೈಪುರಿಂದ ಶೂಟಿಂಗ್ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಬಂದರು. ಅವರು ಸ್ವಂತವಾಗಿ ಒಂದು ಚಿತ್ರ ಮಾಡ್ತಾ ಇದ್ದಾರೆ. ಆ ಚಿತ್ರದಲ್ಲಿ ವಂದನಾ ಸಿನ್ಹ ಹೀರೋಯಿನ್ ಆಗಿ ಬುಕ್ ಮಾಡಿದ್ರು. ಡೇಟ್ ಕನ್ಫರ್ಮ್ ಮಾಡೋದಕ್ಕೆ ಅವ್ರು ಫೋನ್ ಮಾಡಿದ್ರು. ವಂದನಾ ಶ್ರೀ ಕಾರ್ ತಗೊಂಡು ಒಬ್ಬಳೇ ಹೊರಗಡೆ ಬರ್ಲು ಸರ್. ಅವರಿಬ್ರು ಆಕೆ ಗೆಸ್ಟ್ ಹೌಸಲ್ಲೇ ಭೇಟಿಯಾಗಿದ್ದಾರೆ. 10 ಗಂಟೆಗೆ ವಾಚ್ಮನ್ ಫೋನ್ ಮಾಡ್ದ, ಅವ್ರ ಕೈಯಲ್ಲಿ ಮಾತಾಡಕ್ಕಾಗ್ಲಿಲ್ಲ. ಹೆದರ್ಕೊಂಡು ತಕ್ಷಣ ಬನ್ನಿ ಅಂತ ಹೇಳ್ದ ಸರ್. ನಾನು ಅವ್ರಿನ ತಕ್ಷಣ ಓಡೋಗಿ ನೋಡಿದ್ರಿ. ಪ್ರಜ್ಞೆ ತಪ್ಪಿ ವಂದನಾ ಶ್ರೀ ಪೆಟ್ರೋಲ್ ಬಿದ್ದಿತ್ತು ಸರ್. ಅವಳ ಮುಖಿ ಕಾರವಾಗಿತ್ತು ಸರ್. ತಕ್ಷಣ ಆಸ್ಪತ್ರೆ ಸೇರಿ ನಿಮಗೆ ಫೋನ್ ಮಾಡಿದೆ ಸರ್.
ನಂದಕುಮಾರ್ ನಂದಕುಮಾರ್ ಹೊರಟೋದ ಮೇಲೇನೆ ಇದು ನಡೆದಿದ್ದು ಅಂತ ವಾಚ್ಮ್ಯಾನ್ ಹೇಳಿದ. ನಂದಕುಮಾರ್ಗೂ ಫೋನ್ ಮಾಡಿದ್ದೀನಿ, ಇನ್ನೇನು ಬಂದಿರಬಹುದು. ಆಪರೇಷನ್ ಮುಗಿತಾ? ಇಲ್ಲ ಸರ್, ಈಗ ತಾನೆ ಶುರು ಮಾಡ್ತಾ ಇದ್ದಾರೆ. ಆಪರೇಷನ್ ಮುಗ್ಯಕ್ಕೆ 3 ಗಂಟೆನಾದ್ರೂ ಬೇಕು. ಸರ್, ನೀವು ನನ್ನ ಜೊತೆ ಬನ್ನಿ, ಗೆಸ್ಟ್ ಹೌಸ್ ನೋಡ್ಕೊಂಡು. ಓಕೆ ಸರ್. ಇನ್ನಿಂದ ಬಂದಿಲ್ಲ ಸರ್. ನೀವು ಮುಫ್ತಿನಲ್ಲೇ ಇರಿ, ಅವ್ನ ಗುರುತು ಗೊತ್ತಾನೆ. ಅವನ ಎಷ್ಟು ಬಂದ್ರು ಹಿಡ್ಕೊಂಡು ಬನ್ನಿ. ಓಕೆ, ಅವ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನೀವು ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಒಂದನ ಗೆಸ್ಟ್ ಹೌಸ್ ಬಂದು ಕಿರ್ಚಾಡುವಾಗ ಯಾವ್ದಾದ್ರು ಫೋನ್ ಬಂದಿತ್ತಾ? ಇಲ್ವಲ್ಲ ಸ. ನಂದಕುಮಾರು ಒಳಗಡೆಯಿಂದ ಆಚೆ ಬರೋವರೆಗೂ ನೀನು ಗೇಟ್ ಅಲ್ಲಿ ತಾನೆ ಕೂತ್ಕೊಂಡಿದ್ದೆ? ಹೌದ್ ಸ. ಆಗ ಯಾರಾದ್ರೂ ಬಂದಿದ್ರ? ಸುಮ್ನೆ ಬಂದು ಟೈಮ್ ಆದ್ರೂ ಕೇಳಿರ್ಬೋದಲ್ಲ. ಇಲ್ವಲ್ಲ ಸ. ಆದ್ರೆ ಯಾವ್ದಾದ್ರು ಎರಡು ಬೈಕ್ ಬಂದಿದ್ದ ಸರ್? ಇದು ಒಂದನ ಗೆಸ್ಟ್ ಹೌಸ್ ನಂದಕುಮಾರ್ ಅವ್ರ ಕಾರ ಇದು. ಯಾಕೆ ಹಂಗ್ ಕೇಳ್ತಾ ಇದ್ಯಾ ಸರ್? ಒಳಗಡೆ ಬಂದು ನೋಡ್ಬೋದಾ? ಹಂಗೆಲ್ಲ ಈಗಿಲ್ಲ ನಡೆಯ. ಯಾಕೆ ಹಂಗ್ ಕಿತ್ತಾಡ್ತೀಯ ನೀನು? ಸ್ವಲ್ಪ ಅದು ಆ ವ್ಯಕ್ತಿ ನೋಡೋದಿಕ್ಕೆ ಹೇಗಿದ್ದ? ತಪ್ಪಿದ್ದ ಸಾ. ಹೇಮಂತರ ಫೋನ್ಗಳು ಹೀಗೆ ತಪ್ಪ ಇದ್ದ ಸಾ. ಆ ಬೈಕ್ ಯಾವ್ದು ಅಂತ ನೀನು ಗೊತ್ತೇನೆಯ? ಯಮಹ ಸಾ. ಅದ್ರ ನಂಬರ್ ಏನಾದ್ರು ಗೊತ್ತೇನೆ? ಇಲ್ವಲ್ಲ ಸಾ. ಸರಿ, ನಮಗೇನಾದ್ರೂ ಸಂದೇಹ ಬಂದು ಆ ವ್ಯಕ್ತಿನ ಹಿಡಿದ್ರೆ ನೀನು ಅವನು ಗುರುತು ಹಿಡಿತೀಯ? ಹಿಡಿತೀನಿ ಸಾ. ತಪ್ಪಿಸ್ಕೊಂಬಿಟ್ಟ. ನನ್ನ ಕೈಗೆ ಅವನು ಸಿಗಾಕೊಂಡಿದ್ರೆ ಬೆಂಡೆತ್ತುತ್ತಾ ಇದೆ ಸರ್. ಲ್ಯಾಬ್ನವ್ರು ಬಂದು ಎಲ್ಲ ಕವರ್ ಮಾಡಿ ಹೋಗಿದ್ದಾರೆ ಸರ್. ನಾಯಿ ಮೇನ್ ರೋಡ್ವರೆಗೆ ಹೋಗಿ ನಿಂತ್ಕೊಂಡ್ಬಿಡ್ತು ಸರ್. ಮೇನ್ ರೋಡಿಂದ ಅಪರಾಧಿಗಳು ತಪ್ಪಿಸ್ಕೊಂಡು ಬೇರೆ ಗಾಡಿಯಲ್ಲಿ ಹೊರಟು ಹೋಗಿದ್ದಾರೆ ಸರ್. ಸರ್, ಇದು ಒಳ್ಳೆ ಟೈಮ್ ಸರ್. ರಿಪೋರ್ಟರ್ ರವಿ ಬೇರೆ ಸಿಕ್ಕಿಲ್ವಲ್ಲ, ಸಿಕ್ಕಿದ್ರೆ ನೀವು ಅವ್ರಿಗೊಂದು ಗತಿ ಕಾಣಿಸ್ಬಿಟ್ಟಿದ್ರಿ ಸರ್. ಇದರಲ್ಲೇನು ಒಳ್ಳೆ ಟೈಮ್? ಆಳವಾಗಿ ವಿಚಾರಣೆ ಮಾಡಿದ ಮೇಲೆ ಈ ಕೇಸಲ್ಲಿ 2-3 ಆಂಗಲ್ಗಳಿದೆ ಸರ್. ಏನದು 2-3 ಆಂಗಲ್? ಅನುಮಾನ ಪಟ್ಟಿರೋದ್ರಿಂದ ರಿಪೋರ್ಟರ್ ರವಿನೇ ಆಸಿಡ್ ಎರಿಸಿದ್ದಾನೆ ಅಂತ ನೀವು ತಿಳ್ಕೊಂಡಿದ್ದೀರಾ ಸರ್? ಹೌದು, ಅದೇ ಸರಿ. ಇಡೀ ಸರ್, ಪತ್ರಿಕೆಯವನು ಅಂತ ಹೇಳ್ಕೊಂಡು, ಅಭಿಮಾನಿ ಅಂತ ಬೇರೆ ಹೇಳ್ಕೊಂಡು, ಹೆಲ್ಮೆಟ್ ಹಾಕೊಂಡು ಒಬ್ಬ ಮೋಟರ್ ಬೈಕ್ ಮೇಲೆ ಬಂದು ವಾಚ್ಮ್ಯಾನ್ ಹತ್ರ ಜಗಳ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಸರಿ, ಆಮೇಲೆ
ವಂದನಾನ ನಟಿ ಮಾಡಿದ್ದು ಅವಳ ಮಾವ ರಾಕ್ಷಸ. ಆದ್ರೆ ಅವಳು ಅವಳ ಮಾವನ್ಗೆ ಸ್ವಲ್ಪನೂ ಮರ್ಯಾದೆ ಕೊಟ್ಟಾಗಿಲ್ಲ. ಆದ್ರಿಂದ ಅವನಿಗೆ ಅವಳು ಮರ್ಯಾದೆ ಕೊಟ್ಟಿರ್ಲಿಲ್ಲ ಅಂತ ಹೇಳ್ತಿದ್ಯಾ? ಅವಳ ಸೌಂದರ್ಯನ ಕೆಡಿಸೋದಕ್ಕೋಸ್ಕರ ರಾಜಶೇಖರೇ ಆಸಿಡ್ ಬಿದ್ದಿರ್ಬೋದು ಅಂತ ಹೇಳ್ತಿದ್ಯಾ? ವೈ ನಾಟ್. ಘಟನೆ ನಡೆದಾಗ ರಾಜಶೇಖರ್ ಅವರು ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಶಾಪಿಂಗ್ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ಇದು ನಿಜಾನ ಅಂತ ಯಾಕೆ ವಿಚಾರಣೆ ಮಾಡಬಾರ್ದು? ನೀವು ನಾಲ್ಕಾರು ರೀತಿಯಲ್ಲಿ ಯೋಚನೆ ಮಾಡೋದು ತುಂಬಾ ಸಂತೋಷ. ಈಗ ರವಿನ ಕರ್ಕೊಂಬರ್ತಾನೆ, ಅವನು ನಾನು ಹಿಡಿಯೋ ಏಟಿಗೆ ನಿಜನ ಒಪ್ಕೋತಾನೆ. ಅಟೆಂಪ್ಟ್ ಮರ್ಡರ್ ಅಂತ ಅವನ ಮೇಲೆ ಇನ್ನೊಂದು ಕೇಸ್ ಬುಕ್ ಮಾಡಿ ರಿಮ್ಯಾಂಡ್ ನಲ್ಲಿ ಇರ್ತೀನಿ. ಆಗ ಎಂಪಿನೂ ಬರ್ತಾನೆ, ಅವನಿಗೂ ಒಂದು ಗತಿ ಕಾಣ್ತು. ಅವಸರ ಪಡ್ತಾ ಇದ್ದೀರಾ ಸರ್? ಅಟ್ಲೀಸ್ಟ್ ಅವ್ರಿಗೆ ಆಪರೇಷನ್ ಆಗಿ ಪ್ರಜ್ಞೆ ಬಂದ್ಮೇಲೆ ಅವ್ರ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಂಡು ಒಂದು ತೀರ್ಮಾನಕ್ಕೆ ಬಂದ್ರೆ ಹೆಂಗೆ? ನನ್ನ ದಾರಿ ಗಟ್ಟ ಬರ್ಬೇಡಿ. ನಿಮ್ಮ ಐಡಿಯಾಗಳನ್ನ ಆಗಾಗ ಹೇಳ್ತಾ ಇದ್ದೆ, ಬಟ್ ತೀರ್ಮಾನ ನಂದೇನೆ. ಆಪರೇಷನ್ ಫೇಲ್ಯೂರ್ ಅಂತೆ, ವಂದನಾಶ್ರೀ ಅವರು ಸತ್ತೋಗ್ಬಿಟ್ರಂತೆ. ಮೈ ಗಾಡ್, ಹೀಗೆ ಉಂಟಾಗೋಯ್ತಲ್ಲ, ಇದು ಅಟೆಂಪ್ಟ್ ಮರ್ಡರ್ ಅಲ್ಲ, ಮರ್ಡರ್. ಹೂನಂಗಿದ್ದುಳ್ನ ಕೊಲೆ ಮಾಡ್ಬಿಟ್ಟಲ್ಲ ರಾಜ್ಕ. ಈಗ ಅವಳ ಹತ್ರ ಏನಂತ ಸ್ಟೇಟ್ಮೆಂಟ್ ತಗೋತೀಯ? ಈ ಕೊಲೆ ಮಾಡಿರೋದು ಆ ರವಿನೇ, ಆ ರವಿನೇ ಕೊಲೆ ಮಾಡಿರೋದು ಸಂದೇಹನೇ ಇಲ್ಲ. ಸರ್, ಲಾಲ್ ಬಾಗ್ ಅಲ್ಲಿ ಕೂತಿದ್ದ, ಹೇಳ್ಕೊಂಬಂದೆ ಸರ್. ಹೇಳು, ಆಸಿಡ್ ಎರ್ಚಿ ಕೊಲೆ ಮಾಡಿ ಲಾಲ್ಬಾಗ್ನಲ್ಲಿ ಗಾಳಿ ತಗೊಂಡ? ಆಸಿಡ ಕೊಲೆನ? ಯಾರನ್ ಸರ್? ನಾಟಕ ಆಡ್ತಾ ಇದೆಯಾ ಮಗನೇ? ನಿನ್ನ ಜಾಮೀನ್ ಮೇಲೆ ಬಿಟ್ಟಿದ್ದು ನನ್ನ ತಪ್ಪು. ಸುಂದರವಾದ ನಟಿನ ಕೊಲೆ ಮಾಡ್ಬಿಟ್ಟಿಯಲ್ಲೋ. ಏನ್ ಹೇಳ್ತಿದ್ರ ಸರ್? ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾಟಕ ಆಡ್ತಾ ಇದೆಯಾ? ಹೇಳೋ ಹೇಳೋ. ಯಾಕೆ ಕೊಲೆ ಮಾಡ್ತೀನಿ ಮಗಳು? ನಿನ್ನಿಂದ ಹ್ಯಾಗ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಕಣ. ಆಸಿಡ್ ಎರಚಿ ಖ್ಯಾತ ಚಲನಚಿತ್ರ ನಟಿ ವಂದನಾಶ್ರೀ ಅವರ ಕೊಲೆ, ರಿಪೋರ್ಟರ್ ರವಿ ಅವರ ಬಂಧನ. ಇದೇನೇ ಇದು? ನೀನಲ್ವಾ? ನಿಜ ಒಪ್ಕೊಳ್ಳಿ ರವೀಂದ್ರ, ಇಲ್ಲ ಅಂದ್ರೆ ತಾಯಿ ಬರುತ್ತೆ, ಹಾಗ ನೀನೇ ಬಾಯಿ ಬಿಡ್ತೀಯ. ಬೆಳಿಗ್ಗೆನೆ ಹೊಸ ಪಿಕ್ಚರ್ ಪೂಜೆ ಇದೆ ಅಂತ ಹೋಗಿದ್ದಾರೆ ಸರ್. ಇನ್ನೇನು ಬಂದ್ಬಿಡ್ತಾರ ಸರ್? ನೀನ್ ಯಾರು? ರಾಜ್ಕುಮಾರು ಸರ್. ಶೂಟಿಂಗ್ ಮುಗಿದ್ಮೇಲೆ ಹಾಕಿ ಶರ್ಟ್ ನಲ್ಲಿ ಮನೆ ಬಂದ್ಬಿಟ್ರು. ಅದ್ ಕಂಟಿನ್ಯೂಟಿ ಸರ್, ಅದನ್ನ ತಗೊಂಡೋಗೋಣ ಅಂತ ನಾನು ಇಲ್ಲಿಗೆ ಬಂದೆ ಸರ್. ನಾಳೆ ಶೂಟಿಂಗು ಸರ್, ಕಂಟಿನ್ಯೂಟಿ ಶರ್ಟ್ ರೆಡಿ ಮಾಡ್ಬೇಕು, ಅದಕ್ಕೆ ಬಂದೆ. ಒಂದನ ಸ್ಟಾರ್ ಆಗಿದ್ದಾಗ ನನ್ಗಿನ್ನೂ ಹೀರೋ ಚಾನ್ಸ್ ಸಿಕ್ಕಿರ್ಲಿಲ್ಲ. ಆರು ವರ್ಷದಿಂದ ಕಷ್ಟಪಟ್ಟಮೇಲೆ ಕೊನೆಗೊಂದ್ ಚಾನ್ಸ್ ಸಿಕ್ತು. ಆ ಚಿತ್ರದ ಹೀರೋಯಿನ್ ವಂದನ. ಮುಹೂರ್ತ ಕೂಡ ಆಯ್ತು, ವಂದನ ಹತ್ರ ನನ್ನ ಕರ್ಕೊಂಡು ಹೋಗಿ ನಾನೇ ಹೀರೋ ಅಂತ ಪರಿಚಯ ಮಾಡಿದ. ಆದರೆ ವಂದನ ಹೀರೋ ಕಡೆನೇ ಇಲ್ಲ ಅಂತ ಹೇಳಿ, ನನ್ನ ಜೊತೆಯಲ್ಲಿ ಅವನು ನಟಿಸಿದ್ರೆ ನನ್ನ ಇಮೇಜಿಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ಬೇರೆ ಹೀರೋನ ಹಾಕೋ ಅಂತ ಹೊರಟೋರು. ನಾನು ನಿರ್ಮಾಪಕರ ಹತ್ರ ಎಷ್ಟೋ ಬೇಡ್ಕೊಂಡೆ, ಆದರೆ ವಂದನ ಹೇಳಿದ್ದೆ ವೇದವಾಕ್ಯ ಅಂದ್ಕೊಂಡು ನನ್ನ ಕ್ಯಾನ್ಸಲ್ ಮಾಡಿದ್ರು ಸರ್. ಹಾಗೆಲ್ಲ ಹೇಳಬೇಡಿ ಸರ್, ನಾನು ಹೀರೋ ಮಾಡ್ತೀನಿ ಸರ್. ಊರಲ್ಲಿ ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನಾ ಹೀರೋ ಮಾಡ್ತಿದ್ದೀನಿ ಅಂತ ಹೇಳಿ ಬಂದಿದ್ದೀನಿ ಸರ್. ಈಗ ನಾನು ಹೀರೋ ಮಾಡಲ್ಲ ಅಂದ್ರೆ ಎಲ್ಲರೂ ನಗ್ತಾರೆ ಸರ್, ನಾನು ಕೇವಲವಾಗಿ ನೋಡ್ತಾರೆ ಸರ್. ಪ್ಲೀಸ್ ನನ್ನನ್ನು ಹೀರೋ ಮಾಡಿ ಸರ್, ನಾನು ಹೀರೋ ಸರ್. ಏ, ನೀನ್ ಹೀರೋನೆಯ ನಾನು ನಂಬ್ತೀನಿ. ನಾನ್ ಮಾಡ್ತಾ ಇರೋದು ಹೀರೋಯಿನ್ ಸಬ್ಜೆಕ್ಟ್, ನಿನಗೆ ಹೀರೋ ಫೇಸೇ ಇಲ್ಲ ಅಂತ ಹೀರೋಯಿನ್ ಕಂಪ್ಲೇಂಟ್ ಮಾಡಿದಾಳೆ. ನನಗೆ ಹೀರೋಯಿನ್ನೇ ಮುಖ್ಯ ಕಣೆಯ, ನೀನಲ್ಲ ನನಗೆ ಮುಖ್ಯ. ಅವಳು ನಾಕೊಂಡ್ರೆ ಬಿಸ್ನೆಸ್ ಆಗುತ್ತೆ, ನಿನ್ನ ಹಾಕೊಂಡ್ರೆ ಏನ್ ಸಿಗುತ್ತೆ? ಹೀರೋ ಆಗ್ತೀನಿ ಅಂತ ಎಲ್ಲರ ಹತ್ರ ಜಂಬ ಕೊಚ್ಕೊಂಡಿದ್ದ ನನಗೆ
ತುಂಬಾ ಅವಮಾನ ಆಗಿತ್ತು. ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ. ಆಗ ಇನ್ನೊಂದು ಚಿಕ್ಕ ಕಂಪನಿಯಲ್ಲಿ ನನ್ನ ಹೀರೋ ಮಾಡಿದ ಆ ಸಿನಿಮಾ ಚಿಲ್ಲು ಚುಬ್ಲಿನೂ ಆಯಿತು. ಆಗ ನಾನು ಬೇಡಿಕೆ ನಟನಾದೆ. ಆಮೇಲೆ ನನ್ನ ತಿರಸ್ಕಾರ ಮಾಡಿದ್ದ ವಂದನ ನನ್ನ ಜೊತೆಲೇ ಹೀರೋಯಿನ್ ಆಗಿ ನಟಿಸುವ ಸಂದರ್ಭನೂ ಗೊತ್ತಿತ್ತು ನನ್ಗೋಸ್ಕರ ನೀನ್ ಏನ್ ಬೇಕಾದ್ರೆ ಮಾಡ್ತೀಯ ಅಂತ. ಚಲೋ ಒಂದ್ ಬೈಕ್ ಚಲೋ. ಓಕೆ ಡಾರ್ಲಿಂಗ್. ವಂದನಾ ಕುತ್ಕೋ. ನೋ ಸಾರಿ, ನಾನ್ ಮಲ್ಕೋತೀನಿ. ಸಾರಿ ಡಾರ್ಲಿಂಗ್. ಒನ್ ಮೋರ್ ರೌಂಡ್ ಪ್ಲೀಸ್. ಸಾರಿ ಡಾರ್ಲಿಂಗ್. ಪ್ಲೀಸ್ ವಂದನಾ. ಪೇಪರ್ನಲ್ಲಿ ನಮ್ಮ ಬಗ್ಗೆ ಹೊಸದಾಗಿ ಗಾಸಿಪ್ ಬರಕ್ಕೆ ಶುರುವಾಯಿತು. ನನ್ನ ಕುಟುಂಬದಲ್ಲಿ ನೆಮ್ಮದಿ ಹಾಳಾಯಿತು. ಆದರೆ ವಂದನಾ ಮಾತ್ರ ಚಿಂತೆ ಪಡದೆ ನನ್ನ ಮದುವೆ ಆಗುವಂತ ಒತ್ತಾಯವಾಯಿತು. ಈ ಸಮಯದಲ್ಲಿ ರಿಪೋರ್ಟರ್ ರವಿಗೂ ವಂದನಾಗೂ ಚಕ್ರ ಶುರುವಾಯಿತು. ನಾನು ವಂದನಾಗ ಬುದ್ಧಿ ಮಾತು ಹೇಳಿದೆ. ಅವಳು ಅಹಂಕಾರದಲ್ಲಿ ನಡೀತಿದೆ. ಆ ಟೈಮ್ನಲ್ಲಿ ರವಿನ ಜಾಮೀನಲ್ಲಿ ನಾನು ವಂದನನ್ನ ಅವಳು ಎತ್ತೋದು ಬರಕ್ಕೆ ಹೇಳಿದೆ. ಇಬ್ಬರು ಚೆನ್ನಾಗಿ ಇರು. ಆ ಸಮಯದಲ್ಲಿ ಮದುವೆ ವಿಷಯ ಮಾತಾಡಿ ಭಗವಂತ ಮಾಡಿದೆ. ತಾನು ಸುಂದರವಾಗಿದ್ದೀನಿ ಅಂತ ತಾನೇ ಹೀಗೆಲ್ಲ ಮಾಡ್ತಾನೆ ಅನ್ಕೊಂಡು ಅದಕ್ಕೆ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಯಾ? ನಾನು ಕೊಲೆ ಮಾಡಲಿಲ್ಲ. ನೀನು ಸ್ವಲ್ಪನೂ ಜವಾಬ್ದಾರಿ ಇಲ್ಲದೆ ನಡ್ಕೋತೀಯ. ಯಾವ ಪೇಪರ್ ನೋಡಿದ್ರು ನನ್ನ ತಲೆ ಉರುಳ್ತಾ ಇದೆ. ಮನೆಗೆ ಹೋದ್ರೆ ಹೆಂಡತಿ ಕಾಟ ಬೇರೆ, ನೆಮ್ಮದಿನೇ ಇಲ್ಲ. ಅವಳು ತಮ್ಮ ನನ್ನ ಗುಂಡನ ಬೇರೆ ಮಾಡ್ಬಿಡ್ತಾನೆ. ಹೌದೌದು, ಹೀಗೆ ಹೆದರ್ಕೊಂಡು ಕೂತಿ ಯಾರು ನಾನ ನೋಡ್ಬಾರ್ದ? ಸರಿ ಸರಿ, ಈಗ ಯಾಕೆ ಅದೆಲ್ಲ ಗೂಡ್ನ ಯಾಕೆ ಕೆಡಿಸ್ತೀಯ? ನೆಕ್ಸ್ಟ್ ರೌಂಡ್ಗೆ ಹೋಗೋಣವಾ? ಇದೊಂದ್ರಲ್ಲಿ ಮಾತ್ರ ಸರಿಯಾಗಿರಿ.
ಹೋಗಿ ಬೆಳಿಗ್ಗೆ ಹೋಗ್ತೀನಿ, ನೀವು ಇಲ್ಲೇರಿ. ಅಷ್ಟೇ, ನನ್ನ ಹೆಂಡತಿ ದೆವ್ವಾಗ್ಬಿಡ್ತಾಳೆ, ಸ್ವಲ್ಪ ದಿನ ಹೋಗ್ಲಿ, ಬೆಳಿಗ್ಗೆ ಫೋನ್ ಮಾಡ್ತೀನಿ. ಶರ್ಟ್ನ ದೊಡ್ಡ ಎವಿಡೆನ್ಸ್ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಆ ಶರ್ಟ್ನ ನಮ್ಮನೆ ತೋಟದಲ್ಲಿ ಹಳ್ಳ ತೊಡಿ ಹೂತ್ಬಿಟ್ಟೆ. ರಿಪೋರ್ಟರ್ ರವಿನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ಮೇಲೆ ನಾನು ತಪ್ಪಿಸ್ಕೊಂಡೆ ಅಂತ ಸಂತೋಷ ಪಟ್ಟೆ.
ವಂದನಾ ವಂದನಾ ಎಲ್ಲ ಹೋಗ್ಬಿಟ್ಟೆ ವಂದನಾ ನಿನ್ನಗಾಗಿ ನಾನು ಎಲ್ಲೆಲ್ಲ ಹುಡುಕೋದು ವಂದನಾ ನಾನು ಬಿಟ್ಟು ಹೊಟ್ಟೋದ್ಯ ಎಲ್ಲೋದೆ ವಂದನಾ ವಂದನಾ ರಾಜು ಆಗಿದ್ದಾಗೋಯ್ತು ಇನ್ ಮುಂದೆ ನಡೆಯೋದನ್ನ ನೋಡೋಣ ನಡಿ ಈಗ ನಾವು ನಮ್ಮೂರ್ ಹೊಟ್ಟೋಗೋಣ ಇಲ್ಲ ಸೀನು ಏನು ಗೊತ್ತಿಲ್ಲದ ಒಂದು ಹುಡುಗಿನ ಸಿನಿಮಾದಲ್ಲಿ ನಷ್ಟಕ್ಕೆ ಕರ್ಕೊಂಡು ಬಂದು ಅವಳು ನನ್ನ ಒಳ್ಳೆ ಸ್ಥಿತಿಗೆ ತಂದು ಕೊನೆವರೆಗೂ ಕಾಪಾಡಕ್ಕಾಗ್ತೆ ನಾನು ನಾಶ ಮಾಡಿಬಿಟ್ಟೆ ನಾನು ನಾಶ ಮಾಡಿಬಿಟ್ಟೆ ನಾ ಮಾಡಿದ ತಪ್ಪಿಗೆ ನಾನು ಸಂತೋಷವಾಗಿದ್ರೆ ಆ ದೇವರು ಒಪ್ಪಲ್ಲ ಅದಕ್ಕೆ ನಾನು ಹೀಗಿದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋ ನನ್ನ ಆತ್ಮಕ್ಕೆ ಶಾಂತಿ ಸಿಗೋ ರಾಜು ನನ್ನ ಆತ್ಮಕ್ಕೆ ಶಾಂತಿ ಸಿಗೋ ದೇವರು ಜೀವನದಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಜೀವನ ನಡೆಸೋದಿಕ್ಕೆ ಅವಕಾಶ ಕೊಡ್ತಾನೆ ಆ ಅವಕಾಶನ ಕಳ್ಕೊಂಡ್ರೆ ಅವನ ಜೀವನ ದಿಕ್ಕು ತಪ್ಪಿದ ದೋಣಿಯಂತೆ ದಡ ಸೇರೋದು ಕಷ್ಟ